ಹಲೋ, ಜಟ್ಪಟ್ ಕ್ಯಾಟ್ರಿಂಗ್ ಇಂದ ಯಾರು ಮಾತಾಡೋದು? ಓಹೋ, ಸುರೇಶ್ ಅವರೇ. ಹಾ ಹೇಳಿ, ನಮಸ್ಕಾರ. ಹೌದಾ, ಎಂತ ಆಯ್ತು ವಿಶೇಷ? ನಾನಂದ್ರೆ ಇಲ್ಲ, ಸುಮಾ ದಿನ ಐತೆ ಅಳಿಯನ್ನ ಮತ್ತು ಮಗಳಿಗೆ ಕಾಣದೆ. ಸುಮಾ ಅವ್ರ ಆಚೆ ಬದಿ ಬರಲ್ಲ, ಹಂಗಂತೇಳಿ ಇಲ್ಲಿ ಬಂದಿದ್ದು ಬಂತು ನಾವು. ಮತ್ತು ನೀವು ಹೆಂಗಿದ್ರಿ, ಹುಷಾರಿದ್ರಿ ಅಲ್ಲ? ಎಂತ ಆರ್ಡ್ರಾ? ಎಷ್ಟು ಜನರಿಗೆ? 30 ಜನರಿಗೆ. ಎಂತ ಮೀಟಿಂಗಾ? ಹಾಂ, ತಗೊಂಬ, ನಿಮ್ಗೊಂದು ಸಪ್ಲೈ ಮಾಡಿದೆ ಅತ್ತ ಮಾರೆ. ಎಷ್ಟು ಬೇಕಿತ್ತು? ಎಂತ ಬೇಕಿತ್ತು ನಿಮಗೆ? ಬಿಸ್ಕೂಟ್ ಅಂಬಾಡಿಯಾ? ಎಷ್ಟು, 30 ಪ್ಲೇಟಾ? ಹಾಂ, 50 ಅಪ್ಪಗೂ ಚಾನ್ಸ್ ಇತ್ತ? ಅದು ಎಲ್ಲಿ ಅಡ್ಜಸ್ಟ್ ಮಾಡೋಕ್ಕಾಗತ್ತೆ? ಒಂದು ಕೆಲಸ ಮಾಡುವ, ಚೌ ಚೌ ಬಾತ್ ಮಾಡಿದ್ರೆ ನಮ್ಮ ಹತ್ರ 3 ನಮೂನಿ ಇದಿತ್ತು, ಚಮಚ ಇತ್ತು. ಸ್ವಲ್ಪ ಜನ ಆದರೆ ದೊಡ್ಡದು ಚಮಚ ಇತ್ತು, ಮೀಡಿಯಮ್ ಚಮಚ ಇತ್ತು, ಸಣ್ಣ ಚಮಚೂ ಇತ್ತು. ಆ ಪ್ರಕಾರ ಅಡ್ಜಸ್ಟ್ ಮಾಡೋಕ್ಕಾಗ್ತದೆ. ಅದು ಒಳ್ಳೇದು, ಅದು ಒಳ್ಳೇದು. ಮಾಲ್ಟ್ ಎಂತ ಸುಧಾರಿಸ್ಲಿಕ್ಕೆ, ಅದು ಮಾಡ್ಲಕ್ಕೆ, ಎಂಥ ಪ್ರಕಾರ ಮಾಡ್ಲಕ್ಕೆ? ಹಾಂ, ಆಯ್ತು 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 ಆಯ್ತು. ಅಂದ್ರೆ ಎಷ್ಟು ಜನ ಅಂತೇಳಿ ಕಡೆಗೆ ಒಂದು ಕರೆಕ್ಟ್ ಒಂದು ಕನ್ಫರ್ಮ್ ಮಾಡಿ ಹೇಳಿ, ಆಯ್ತಾ? ಅಡ್ಜಸ್ಟ್ಮೆಂಟ್ ಮಾಡ್ಲಿಕ್ಕೆ ಎಳಿಲಕ್ಕೆ, ಹಂಗೆ ಆಚೀಚಿ ಸ್ವಲ್ಪ ಆದರೆ ಒಂದು 20-30 ಜನ ಆದರೂ ಎಳಿಲಕ್ಕೆ. ನಮ್ಮತ್ತು 3 ನಮೂನಿ ಸೌಟ್ ಇತ್ತು. ಆಯ್ತು 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 ಆಯ್ತು. ಓ ಸುಜಿ, ಆಯ್ತಾ ಕೆಲಸ ಎಲ್ಲ ಇವತ್ತಿದ? ಎಂತ ಕೆಲಸ, ಈಗ ಬಂದು ಇಲ್ಲಿ ಕೂತಿದೆ ಕಾಣಿ, ಎಲ್ಲ ಇಲ್ಲ ಇತ್ತು. ಓಹೋ, ಕರ್ಗುಂಜಿ ಹಿಡ್ಕೊಂಡು ಬಂದೆ ಅಲ್ಲ? ಹಾ, ಕರ್ಗುಂಜಣ ಅಲ್ಲಿ 20 ರೂಪಾಯಿ ಕೆಜಿಗೆ. ಹೌದಾ? ಅದಕ್ಕೆ ಒಂದು ಹಿಡ್ಕೊ ಬಂದಿ. ಬಪ್ಪತ್ತಿಗೆ ಸ್ವಲ್ಪ ದುಡ್ಡಲ್ಲ ಬ್ಯಾಂಕಿಗೆಲ್ಲ ಹಾಕಕ್ಕೆ ಹೋಗ್ತಕ ಬಂದಿದ್ದಿ, ಹಾಗೆ ಚಿಲ್ಲರೆ ಎಲ್ಲ ಇದ್ದಿತ್ತು. ಒಳ್ಳೆ ಜೀವಕ್ಕೆ ಒಳ್ಳೇದು, ಸ್ವಲ್ಪ ತಂಪು ಮಾಡ್ಕೊಳ್ತದೆ. ಈಗೆಲ್ಲ ಒಳ್ಳೆ ಚಳಿ, ಒಂದು ಶೀತವೇನೋ. ನಾಂಗೊಬ್ಬಳಿಗೆ ಅಂದೇಳಿ. ಅಲ್ಲ, ನೀವು ದಾರಿ ತಪ್ಪಿ ನಮನೆ ಬಂದ, ನಾನೆಂತ ಆರ್ಡರ್ ಇಡ್ರೆ ಹಾಕ್ಲಲ್ಲ ನಿಮ್ಗೆ. ಎಂತ ಆಯ್ತು, ಎಂತ ಹಂಗೆ? ಎಂತ ಬಾಲ್ಜಿ, ಸೌಂಟ್ ಗಿಂಟ್ ಪೂರ್ತಿ ಕಾಂತಿತ್ತು. ಎಂತದ್ ನಮ್ಮನೆ ದಾರಿ ತಪ್ಪಿ ಬಂದ್ರೆ ನಂಗೆ. ಅಂದ್ರೆ ಇವತ್ತ ನಮ್ದು ಜಟ್ಪಟ್ ಕ್ಯಾಟ್ರಿಂಗ್ ನೋಡಿದ ಒಂದು ಫಂಕ್ಷನ್ ಇದ್ದಿದ್ರು. ಅವ್ರು ಜನ ಸುಮಾರು ಆರ್ಡರ್ ಮಾಡ್ರು, ಆದ್ರೆ ಜನ ಕಡಿಮೆ ಆಯ್ತು. ಸುಮಾರು ಊಟ ಎಲ್ಲ ಉಳಿತೆ, ಅವರಿಗೆಲ್ಲ ಮನೆಯವರು ಕೊಟ್ಟು ಕಡೆಯವ್ರು ಹೇಳಿದ್ ಉಳಿದೆ ಅಂತ ತಕೊಂಡು ಹೋಯ್ನಿ. ನನಗೆ ಹಾಕ್ರು ತೊಂದ್ರೆ ಇಲ್ಲ, ಎಲ್ಲಿ ಬೇಕು ತಕೊಂಡು ಹೋಯ್ನಿ ಅಂತ ಹೇಳಿ. ಅವ್ರು ಒಳ್ಳೆ ಗಟ್ಟಿ ಜನ ಮಾತ್ರ. ಅಲ್ಲಿ ನಮ್ದು ಮನೆಯವ್ರ ಮನೆಯ ಗುಲಾಬಿ ಅಕ್ಕ ಇದ್ದೀರಲ್ಲ, ಅವ್ರ ಮನೆ ಮೊದಲು ಸುಮಾರು 3-4 ದನ ಇದ್ದಿತ್ತು. ಕಾಡಿಗೆ ಲಾಸ್ಟ್ ಕಡಿ ಕಳೆದ ತಿಂಗಳಂಗೇನೋ ಬೆಂಗಳೂರಿಗೆ ಹೋದ್ರು, ದನ ಎಲ್ಲ ಇಲ್ಲಿ ಯಾರಿಗೆ ಕೊಟ್ಟು ಅವರು ಬೆಂಗಳೂರಿಗೆ ಹೋದ್ರು. ಈಗ ವೇಸ್ಟ್ ಉಳಿದ್ರು ಹಾಕುದಿಲ್ಲ, ಒಳ್ಳೆ ಪಾಯಸ ತುಪ್ಪ ಹಾಕದ್ ಮಾಡುದು, ಒಳ್ಳೆ ಗೋಯಿ ಬೀಜ ಎಲ್ಲ ಹಾಕ ಪಾಯಸ. ಹಂಗಮ್ಮತಿ ನಂಗೆ ದಾನಿ ಹಿಂಗ ಹಾಕುತ್ತಿ, ನಂಗೆ ಇವ್ರದ್ದು ಹಳ್ಳಿ ಅಂದ ನೆನಪು ಬಂತು. ಅವ್ರಿಗೆ ಪಾಯಸ ಅಂದ್ರೆ ಭಾರಿ ಖುಷಿ ಅಲ್ದ. ಹಂಗು ಇಲ್ಲಿ ಸುಮಾರು ಸಮಯ ಆಯ್ತು ಬಾರದೆ, ಇಲ್ಲಿ ಬಂದಂಗೂ ಆಯ್ತು, ಅವ್ರಿಗೆ ಕಂಡಂಗೂ ಆಯ್ತು, ಪಾಯಸ ಒಂದು ಇಲ್ಲಿ ಇಲ್ಲ ಅವ್ರಿಗೆ ಮಾಡ್ದಂಗೂ ಆಯ್ತು ಅಂತ ಹೇಳ್ಕೊಂಡು ಇಲ್ಲಿ ಸೀದಾ ಇಲ್ಲಿ ಇಟ್ಕೊಂಡು ಬಂದೆ. ಪಾಯಸ ನೀವು ಪಾಯಸನ ಧ್ಯಾನಕ್ಕೆ ಹಾಕೋಕ ಇದೆ, ಈ ಜನಕ್ಕೆ ಹಾಕೋದಾ? ಅಲ್ಲ ಅಲ್ಲ, ಇವ್ರು ಜನ ಒಳ್ಳೇದು, ಒಳ್ಳೆ ಪಾಯಸ ಜನ ಒಳ್ಳೇದು ಅಂತೇಳಿ ಇಲ್ಲಿ ತಂದದ್ದು. ಈಗ ಅಪ್ಪಯ್ಯ, ಕೊರಳ್ ಗಂಟಿಯರು ಒಡ್ಡಿಲ್ಲ, ಈ ಜನ ಕಾರ್ಯಕ್ಕೆ ಬತ್ತಿಲ್ಲ. ಅದಕ್ಕಾರು ನಾವು ಒಂಚೂರು ಹುಲ್ಲು ಹಾಕ್ರೆ ಏನಾರು ಒಂದು ಹಾಲು ಕೊಡತ್ತೆ, ಸಗಣಿ ಕೊಡತ್ತೆ, ಏನಾರು ಉಪಯೋಗಕ್ಕೆ ಬತ್ತ. ಈ ಗಂಡಸಿಗೆ ಉಮ್ಮುಕ್ ಹಾಕುದೇ ಪ್ರಯೋಜನಕ್ಕಿಲ್ಲ, ಒಂದಕ್ಕೆ ಪ್ರಯೋಜನಕ್ಕೆ ಬತ್ತಿಲ್ಲ ಈ ಗಂಡಸ. ಈ ಗಂಡಸಿನ ಅಭ್ಯ ಯಾಕಾರು ನಾ ಮದಿಯಾನೇನೋ. ಈಗ ಒಂದು 7 ವರ್ಷ ಕಿಚ್ಚಿಡು ಕೊರೋನಾದೊಳಗಂತೂ ನಂಗಂತೂ ಆಪ್ದಲ್ಲ ಅಪ್ಪಯ್ಯ, ನಂಗೆ ಈ ಗಂಡಸ್ ಬೇಡಪ್ಪ. ಆ ನಮ್ಮಯ್ಯ ಅನ್ಸಿಬಿಟ್ಟಿತ್ತು ನಂಗೆ ಕಾಣಿ. ಎಂತ ಮಾತಾಡ್ತೀವಿ ನಮ್ಮನೆ ಇಲ್ಲಿ ಕಾಣಿಯಪ್ಪ, ಕಾಣಿ ನಾ ಬಂದು ಇಲ್ಲಿ ಬ್ಯಾಗ್ ಇಲ್ಲಿತ್ತ, ಕುರ್ಗುಂಜಣ್ಣ ಇಲ್ಲಿತ್ತ, ಒಂಚೂರು ಹಂಗೆ ನಂಗೆ ಎಷ್ಟು ಸಾಕಾಯ್ತು. ನಾನಲ್ಲೀಗ ನಿಮ್ಗೆ ಗೊತ್ತಿಲ್ಲ, ನನ್ನ ಕ್ಯಾಂಟೀನಿಂದ ಈಗ ಬಂದಷ್ಟೇ ಅಂದೇಳಿ. ಕ್ಯಾಂಟೀನಿಗೆ ಎಷ್ಟು ಬೆಳಗ್ಗೆ 5 ಗಂಟೆಗೆ ಇಲ್ಲೆಲ್ಲ ಮಾಡಿ ಇಟ್ಟಿಗೆ 6 ಗಂಟೆ ಹೋಗಿ ಕ್ಯಾಂಟೀನ್ ಈಗ ಕಾಣಿ ಗಂಟೆ ಕಾಣಿ ಎಷ್ಟೊತ್ತಾಯ್ತು. 6:30 7 ಬಂತ, ಒಂದು ಬಂದಿನಲ್ಲ ಒಂದಿದ್ನಲ್ಲ ಅಂತ ಒಳಗಿಡುವ ಏನಾದ್ರು ಇತ್ತ ಅಲ್ಲಿ ಕಾಣಿ. ಮಕ್ಕಳ ಮೊಬೈಲ್ ಕುಡ್ದಂಗೆ ಅದ್ನೆಂತ ಜರ್ದಂಗೆ ಗೊತ್ತಿಲ್ಲ, ಎಷ್ಟೊತ್ತಿಗೆ ಟಕ್ 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 ಅಂತ ಇರ್ತದೆ. ಅದು ಯಾವ ನಮ್ಮನೆ ಕೆಲಸ ನಂಗೆ ಆಗ್ತಿರಪ್ಪ. ನೀವೀಗ ಬಂದು ಎಷ್ಟೊತ್ತಾಯ್ತಾ? ಅಲ್ಲ, ಈಗಲೂ ನಮಸ್ಕಾರ ಕೊಡೋದು ಈ ಸಲ ಸುದ್ದಿಯೇ ಇಲ್ಲ. ಆ ಗಣಸ ಕೆಪ್ಪನ ಕುಯ್ಡ್ನ ಏನನ್ ಗುತ್ತ ಕರ್ದ್ರಲ್ಲ ಕೇಂಬುದಿಲ್ಲ. ನಾಕ್ ಹಾಕ್ರ ಕೇಂದ್ರ ಹೊಟ್ಟಿ ಹೋಯ್ತಾ ನನ್ ಕೆಪ್ಪನು ಅಲ್ಲ ಕುಯ್ಡ್ನು ಅಲ್ಲ. ಎಷ್ಟೊತ್ತಿ ಬಂದ್ರಿ ಮಾರ್ರೆ? ನಾನು ಬಂದು ಅರ್ಧ ಗಂಟೆ. ಈ ಕೆಲಸದ ತಲೆ ಬಿಸಿಕೊಳ ಮಾರ್ರೆ, ಯಾರು ಬಂದ್ರು ಗೊತ್ತಿಲ್ಲ. ನೀ ಸುದ್ದಿ ಬಂದದ್ದ? ನಾನ ನಿನ್ನೆ. ನೀವು ಇದೆಂತ ಪಾಕೇಟ್? ಅದು ಬಾಳಿಯಲ್ಲಿ ಎಲ್ಲ ಗಮಗಮ ಅಂತೇಳಿ ಒಂದು ಪಾಯಸ ಮಾಡದ್ದೆ. ಗಸಗಸಿ ಪಾಯಸ? ಗಸಗಸಿ ಪಾಯಸ, ಗೋಯಿ ಬೀಜ ಪಾಯಸ ಎಲ್ಲ ಹಾಕಿತ್ತಲ್ಲ, ಒಳ್ಳೆ ಗಮಗಮ ಪಾಯಸ. ನಿಮ್ಗೆ ಪಾಯಸ ಅಂದ್ರೆ ಬಾರಿ ಇಷ್ಟ ಅಲ್ಲ, ಹಂಗಂತ ನಿಮ್ದು ನೆನಪು ಆಯ್ತು. ಅಲ್ಲಿ ದಾನ ಎಲ್ಲ ಇದೀತೆ ಗುಲಾಬಿ ಮನೆಗೆ ನಮ್ಮ ಮೊದ್ಲೆಲ್ಲ ದಾನ ಇದೀತೆ. ನಂಗೆ ಎಂತ ಉಳಿದ್ರೆ ಎಂತದ್ದು ತಲೆ ಬಿಸಿರ್ಲಿಲ್ಲ, ಎಂತ ಉಳಿದ್ರು ಆ ದಾನ ತಿಂತಿತ್ತು. ಈಗ ಅವರೆಲ್ಲ ಅದೆಲ್ಲ ದಾನ ಎಲ್ಲ ಕೊಟ್ಟು ಬ್ಯಾಂಗ್ಳೂರಿಗೆ ಹೋಯ್ತು. ಮತ್ತೆ ನಾನು ಎಲ್ಲೂ ಕೊಡುದು ಮತ್ತೆ ನಿಮ್ದು ನೆನಪಾಯ್ತು. ಈಗ ದನ ಇಲ್ಲ ಅಂತ ಹೇಳಿ ನಾವು ದನ ಇಲ್ಲ ಅಂತೇಳಿ ಒಳ್ಳೆ ಜನ ಅಂತೇಳಿ ಪಾಯಸ ಇಡ್ಕೊಂಡು ಇಲ್ಲಿ ಬಂದದ್ದು. ಅದ ನೀವು ಹೊಟ್ಟೆಗೆ ತಿಂದು 12 ವರ್ಷ ಆಯ್ತಲ್ಲ, ಅದಕ್ಕೆ ಉಳಿದ ಪಾಯಸ ಎಲ್ಲ ತಕ ಬಂದು ನಿಮ್ ಮಂಡಿ ಮೇಲೆ ಸೋರು ಅಂತ ತಕ ಬಂದ್ರಿ. ಯಾವ ಗಳಿಗೆ ನಂಗೆ ಅದಕ್ಕೆ ಸೂಜಿ ಹೆಸರಿಟ್ರಿ ಏನೋ ಮಾರ್ರೆ. ಹೆಸರಿಗೆ ಬರೀ ಚುಚ್ಚುದು ಬಿಟ್ರೆ
ಒಂದು ಸರ್ತಿಯ ಸಮ ಮಾತಾಡತ್ತಾ ಇದೆ. ಎಂತ ಎಂತ ನನ್ನ ಹೆಸರು ಸಮ ಇಲ್ಲ ನಾ ಸಮ ಇಲ್ಲ ಅಂದ. ನೀವು ಒಂದ್ ಮನೆ ಒಂದಕ್ಕೆ ಕೆಲಸ ಮಾಡ್ತೀರ ಅಪ್ಪ ಬೆಳಗಿನ ಒಟ್ಟು ಕೂತ್ಕೊಂಡು ಒತ್ತದೊತ್ತು ಕಂಪ್ಯೂಟರ್ ಅದು ಎಂತ ಜರದ ಕೆಲಸ ನಂಗಂತೂ ಗೊತ್ತಿಲ್ಲ. ಹಂಗಾರೆ ಎಂತ ಇಲ್ಲಿ ಮನೆಗೆ ಹೋಗಿ ಕೆಲಸ ಮಾಡ್ರಲ್ಲ ಹಂಗೆ ಒಂದ್ ಕೆಲಸ ಮಾಡಿದ್ರೆ ಮನೆಗೆ. ಈಗ ಒಂದು ನೀವು ಆಚೆ ಬದಿ ಬಾರದೆ ಒಂದು 6 ತಿಂಗಳಾಯ್ತು 7 ತಿಂಗಳಾಯ್ತು ಎಂತದು ಪತ್ತಿಲ್ಲ ನಮ್ಮನೆ. ಒಂದು ಮೊದಲಾದ್ರೂ ಒಂದು ಫೋನ್ ಮಾಡ್ತಿದ್ರಿ ಫೋನ್ ಇಲ್ಲ ಆಚೆ ಬದಿ ಬರಲ್ಲ ಹ್ಯಾಂಗಿದ್ದವರು ನಮ್ಮನೆ ಜಡ ಕಟ್ಟಿದ್ರಿ. ಈಗ ಕನ್ನಡಕ ಬಂದಿತ್ತು ಒಂದೊಮ್ಮೆ ನಾನು ಮೊದಲು ಯಾರಂತ ಎಣಿಸಿದ್ದು ಇವರು ಕಡೆ ಗೊತ್ತಾಯ್ತು ನಮ್ಮ ರಾಜೇಶ ಅಂತ. ಆಗಳಿಕೆ ಶಿಸ್ತಾಗ ಆಫೀಸಿಗೆ ಬೆಂಗಳೂರಿಗೆಲ್ಲ ಹತ್ತಿದ್ರ ಬೆಂಗಳೂರು ಮಂಗಳೂರು ಅಂತ ಹೇಳಿ ಆಗಳಿಕಾರು ಒಂದ್ ಲೈಕ್ ಮಾಡಿ ಅಂಗಿಗೆಲ್ಲ ಇಸ್ತ್ರಿ ಹಾಕೊಂಡು ಒಂದ್ ಲೈಕ್ ಮಾಡಿ ಹಬ್ಬದಿತ್ತ. ಈಗ ಒಂದೊಂದ್ಸಲಿ ನಂಗಿಲ್ಲೆಲ್ಲರು ಕಣ್ಣದಾಗ ಇವ್ರ ತಿರ್ಗ್ರು ಬೇಡ್ತಾನೆ ಬಂದ್ರ ಈ ಗಣಸ್ ಬಂತ ಗೊತ್ತಿಲ್ಲೇ ಆ ನಮ್ನೆ ಈಗ ನಾವ್ ಇಷ್ಟೆಲ್ಲ ದುಡಿತ್ ಫೋನ್ ಕೆಮಿಗಂಡಿರುತ್ತೆ ಇದೊಂದು ಕಂಪ್ಯೂಟರ್ ಒತ್ತಿರ್ತ್ರಿ ಅದ್ ಎಷ್ಟೊತ್ತಿ ಕಂಡ್ರು ಅಂತದ್ದು ಒಂದು ಇಲ್ಲಾರ ಒಂದ್ 4 ಜನ ಬಬ್ದಂ ಕಾನ್ಫರೆನ್ಸ್ ಮಾಡುದು ಬಿಸ್ಕೆಟ್ ಬ್ಯಾಗ್ ತಗೊಂಡಪ್ಪ ಈ ಸೋಪ ಅಜ್ಜೆ ಕೊಟ್ಟದ್ದಾಂಜನ ತಪ್ಪದೆಲ್ಲ ಹೌದೇ ಮಾಡ್ಕೊಂಬುದು 7-8 ಬಾಟ್ಲಿ ಜ್ಯೂಸ್ ಕುಡು. ಅಲ್ಲ ಅಳಿಯಂದ್ರೆ ನಿಮ್ದು ಈಗ ಮೊದ್ಲು ಕೆಲಸ ಹೋಗ್ತಿದ್ರಿ ಅಲ್ಲ ಈಗ ಮನೆ ನಿಮ್ ಕೆಲಸ ತೆಗ್ದಾಕ್ರ ಇದು ಒಂದ್ ನಿನ್ ಬಾಯಿ ಅಂದೇಳಿ ಹೇಳ್ರ ಮಾರತ್ಯ ಕೆಲಸ ತೆಗ್ದಾಕ್ಲಿಲ್ಲ ಮಾವ ವರ್ಕ್ ಫ್ರಮ್ ಹೋಮ್ ಅನ್ನೇಳಿ ಹೇಳಿ ಮನೆ ಹೆಂಗೆ ಕೆಲಸ ಮಾಡೋದು ಈಗ ಎಷ್ಟು ಖುಷಿ ಅಂದ್ರೆ ಬೆಳಿಗ್ಗೆ ಎಲ್ಲೂ ಹೋಪ್ಕಿಲ್ಲ ಮೊದ್ಲೆಲ್ಲ ಕಾಣಿ ಆ ಗಾಡಿ ಹೆಂಗ್ ತಗೊಂಡು ಹೋಯ್ಕ ಬಸ್ ಹಂಗ್ ಹೋಯ್ಕ ಆ ಗುಂಡಿ ಹೊಂಡ ಹೇಳದ್ದು ಸಮೀಕ್ ಸರಿ ಹೋಪ್ಕತ್ತ ಆಫೀಸಿಗೆ ದಿವಸ ಬಯಸ್ಕಂತಿತ್ತ ಈಗ ಹಾಂಗ ಕರೆಕ್ಟ್ ಟೈಮಿಂಗ್ ಲಾಗಿನ್ ಆರ್ ಸೈ ನಾನೇ ಇದು ಮಾಡೋದು ನಾನೇ ಮೇಂಟೈನ್ ಮಾಡೋದು ಏನು ತೊಂದರೆಗಳಿಲ್ಲ. ಎಷ್ಟೊತ್ತಿ ಬೇಕ ಕಾಫಿ ಕುಡಿಲಕ್ಕ ಎಷ್ಟೊತ್ತಿ ಬಿಸ್ಕೆಟ್ ಬೇಕಾ ಹೇಳಿ ಈ ಕೆಲಸ ಮಾಡೋದು ಬಿಸ್ಕೆಟ್ ತಿಂಬುದಾ ಹೌದು ಎಷ್ಟೊತ್ತಿ ಬೇಕ ತಿಂಬುದು ಅಷ್ಟೊತ್ತಿ ಕೆಲಸ ಮಾಡೋದು. ನೀವು ಡೆಲ್ಲಿ ಎಲ್ಲ ಹೋಗ್ತಿದ್ರಿ ಅಲ್ಲ ಡೆಲ್ಲಿಂದ ಎಂತ ಕಂಬಳಿ ಗಿಂಬಳಿ ಎಲ್ಲ ಹಿಡ್ಕೊಂಡು ಬಂದ್ರಿ ನಮ್ಗೆ ನೀವು ಒಂದು ಕಂಬಳಿ ತಂದ ದಿವಸ ಇಲ್ಲ ಚಳಿಯೇ ಇಲ್ಲ ಯಾವುದೂ ಇಲ್ಲ. ಈಗ ಡೆಲ್ಲಿಯರಲ್ಲಿ ಇಲ್ಲೇ ಬತ್ತರ ಎಲ್ಲ ಎಲ್ಲಿ ಇಲ್ಲೇ ಇದೆ ಹೈ ಕಂಬಳಿ ಅದೆಂತ ವರ್ಕ್ ಅದು ಕೆಲಸ ಮಾಡು ಮನೆ ಹೆಂಗ್ ವರ್ಕ್ ಎಂತದ್ದು ವರ್ಕ್ ಫ್ರಮ್ ಹೋಮ್ ವರ್ಕ್ ಕೆಲಸ ಮಾಡೋದಿಲ್ಲ ಮನೆ ಹೆಂಗ್ ಕೆಲಸ ಮಾಡೋದು. ಹಾ ಮೊದಲು ಹೋಮ್ ವರ್ಕ್ ಇದ್ದಂಗ ಇದು ನಿಮಗೆ ವರ್ಕ್ ಫ್ರಮ್ ಹೋಮ್. ಮೊದಲೆಲ್ಲ ಕಾಣಿ ನಾವು ಆ ಕಾರ್ ಹಂಗ ಹಾಪ್ ಸಮಿಗೆ ಆ ಟ್ರಾಫಿಕ್ ಜಾಮ್ ಅಲ್ಲಿ ನಿಂತ್ಕೊಂಡಿದ್ವಿ ನಾವು ಒಂದು ಕವನ ಪುಸ್ತಕ ಬರ್ದಿನಲ್ಲ ರೋಡ್ ಅಲ್ಲಿ ಬಿದ್ದು ಬದುಕಿದ ಸಾಲುಗಳು ಅಂತ ಹೇಳಿ ರೋಡ್ ಅಲ್ಲಿ ಬಿದ್ದು ಬದುಕಿದ ಸಾಲುಗಳು ಅದು ಕವನ ಸಂಕಲನ ಬಂತಲ್ಲ ಪುಸ್ತಕ ಟ್ರಾಫಿಕ್ ಜಾಮ್ ಅಲ್ಲಿ ಬರುದು. ಈಗ ಅದೆಲ್ಲ ಎಂತ ಇಲ್ಲ ಈಗ ಕಂಪ್ಯೂಟರ್ ಹಂಗೆ ಬರುದು ಬಿಡಿ. ಮತ್ತೆ ಎಷ್ಟು ಲಾಯಕ್ ಅಣ್ಣ ಹೇಳ್ರೆ ಈಗ ಮೊನ್ನೆ ಒಂದು ಅಳಿನ ಮನೆ ಫಂಕ್ಷನ್ಗೆ ಹೋಯ್ತಲ್ಲ ನೀವು ಬಂದಿರ ಅಲ್ಲ ನಾ ಲ್ಯಾಪ್ ಟಾಪ್ ಹಿಡ್ಕೊಂಡು ಹೋದ್ದು ಅಲ್ಲಿ ಫಂಕ್ಷನ್ ಕೂಕೊಂಡಲ್ಲಿ ಕೆಲಸ ಮಾಡು. ಈಗ ನಿಮ್ಗೆ ಆಫೀಸಿಗೆ ಗೀಪೀಸಿಗೆ ಹಾಪಕ್ಕೆ ಎಲ್ಲೂ ಹಾಪಕ್ಕೆ ಇಲ್ಲ ಮನೆಗೆ ಕೂಕಂ ಯಾವ ಮುಲ್ಲಂಗೆ ಬೇಕಾದ್ರೆ ಇದನ್ನ ಹೊತ್ಕೊಂಡು ಹೋಗ್ಬೋದು ಕೆಲಸ ಮಾಡು. ನಿಮ್ಗೊಂದು ಒಳ್ಳೇದೇ ಕೆಲಸ ಮಾಡ್ಕೊಂಡು ಜನ ಇದ್ದಂಗೆ ಈಗ ಮನೆಗೆ ನಂಗೆ ಒಳ್ಳೇದಾಯ್ತಾ ಮತ್ತೆ ಆಗಲಿಕ್ಕಾದ್ರೂ ಒಂದ್ ಬೆಳಿಗ್ಗೆ 8 ಗಂಟೆಗೆಲ್ಲ ಹಾರ್ ಇಲ್ಲೆಲ್ಲ ಮಂಗಳೂರು ಹತ್ರ ಉಡುಪಿ ಇಟ್ಟು ಬೇರೆ ಬೆಳಗ್ಗೆ ಇಲ್ಲಿಂದ ಹಾತಿದ್ದೀರಲ್ಲ ಅಲ್ಲ ಈಗ ಇಡೀ ಮನೆ ಹೆಂಗೆ ಇಪ್ಪದು ಅಂತ ಹೇಳ್ತಾರ ಅವರು ಉತ್ತರ ಬತ್ತಪ್ಪ ಎಂತಿಲ್ಲ ಅದೊಂದು ನಮ್ನ ಹಿಂಗ್ ಕುಕ್ಕ ಒತ್ತದೊತ್ತದೊತ್ತ ಒಂದಾರ ಮನ್ಸ ಕೈ ಮಾತಾಡೋದಿಲ್ಲ ಎಷ್ಟು ತಿಕ್ಕಂಡ್ರ ನಾ ಬಿಸಿ ನಾ ಬಿಸಿ ಅಂದ ಒಂದೇ ಫೋನ್ ಒಂದೇ ಕಂಪ್ಯೂಟರ್ ಇಲ್ಲ ಅಂದ್ರೆ ಎಂತ ಮೀಟಿಂಗ್ ಅಂದ್ರೆ ಒಂದ್ ಎಂತ ಮನೆಗ್ ಒಂದು ನೆಗ್ಗಿ ಈಚೆ ನೆಗ್ಗಿ ಆಚೆ ಬಿಚ್ಚುದಿಲ್ಲಪ್ಪಯ್ಯ ಒಂದ್ ಮೊಬೈಲು ನಾನೇ ಚಾರ್ಜ್ ಹಾಕಿ ಕೊಟ್ಟು ಸಮೇತ ಆ ನಮ್ರ ಎಂತಪ್ಪಯ್ಯ ಎಲ್ಲ ಮನೆ ಕುಕ್ಕ ಕೆಲಸ ಮಾಡುದಂದ್ರೆ ಹಿಂಗೆಯ ಹಂಗಾರ ಮನಿ ಮಾರಾಗ ಮನಿ ಬೆಂಕಿ ಬಿದ್ರು ಗೊತ್ತಿಲ್ಲ ನಾಳೆ ಮನಿ ಬೆಂಕಿ ಬಿದ್ದು ನಾ ಮೇಲವರು ಈ ಕನಸಿ ಗೊತ್ತಿಲ್ಲ ಎಂತ ಮಾಡುದಪ್ಪ ಹಿಂಗೆ ನನ್ ಕಟ್ಕೊಂಡು ಇವತ್ತು ಮನೆ ಇರ್ತೀಯಲ್ಲ ಮಾರೆ ಒಂದು ಎಂತಾದ್ರೂ ಕೆಲಸ ಮಾಡೋಕೆ ಆಗ್ತಿರ್ಲಿ ಅಲ್ಲ ಸ್ವಲ್ಪ ಅವಳು ಹೇಳ್ತಾಳೆ ಮಾರ್ರೆ ಅವಳಲ್ಲಿ ಹೋದಗಳಿಕೆಲ್ಲ ಇಲ್ಲಿ ಗುಡಿಸಿ ಒರೆಸಿ ಎಲ್ಲ ನಾನು ಮಾಡಿ ಇಡ್ತೆ ಅದಕ್ಕೂ ತೋರುದಿಲ್ಲ ಅಷ್ಟೇ ಅದು ಬರೀ ಬಂದ್ ಕಂಬದ ಈ ತಗ್ಲಿ ತೋರ್ಸು ನನ್ನ ಕ್ಯಾಂಟೀನ್ ಕೆಲಸ ಇಲ್ಲ ನಾ ಬೆಳಗ್ಗೆ ಸುಮ್ಮನೆ ಹೋಗ್ಬತ್ತ.
ಮಾತಾಡಬೇಡ ನೀನು ಮತ್ತೆ. ಇದು ಗುಡ್ಡಿ ಬಿಸ್ಕೆಟ್ ಅಲ್ಲ ಯಾರು ಮಕ್ಕಳು ಬತ್ರ ಇಲ್ಲ. ಅದು ಮಕ್ಕಳಲ್ಲ ಅಪ್ಪಯ್ಯ, ಒಂದು ಎಲ್ಲರೂ ಒಂದು ಚಾ ಬಾಯಿಗೆ ತೊಡು ಅಂತ ತಂದಿಟ್ರೆ ಈಗ ಎಂತ ಅಂಗಡಿ ತಿಂಡಿ ಒಂದು ತಂದಿಟ್ಟದ ಮನೆ ಇಪ್ಪುದಿಲ್ಲ. ಇದು ಇವರೇ ತಿಂಬುದ ಇದೀಗ. ಚಂದ್ರಪೋಳಿ ಕಜ್ಜಾಯ ಪೂರ ಪೂರ್ತಿ ಖಾಲಿ. ಒಂದು ಕೆಲಸ ಮಾಡಿದ್ರು ಒಂದಲ್ಲ ಕುಕ್ಕರ್ ವಿಜಿಲ್ ಕ್ರಾಫ್ಟ್ ಮಾಡಕ್ ಹತ್ತಿಲ್ಲ, ಒಂದು ನೀರ್ ಪುಲ್ಲ ಟ್ಯಾಂಕಿ ಪುಲ್ಲ ಮೋಟರ್ ಆಫ್ ಮಾಡಕ್ ಹತ್ತಿಲ್ಲ, ಒಂದಕ್ಕೆ ಕೆಲಸ ಮಾಡುದಿಲ್ಲ. ಅಲ್ಲಪ್ಪ ಆಗಲಿಕ್ಕೆ ಆಫೀಸ್ ಒಪ್ಪದಿಗೆ ಐತೋರರು ಒಂದು ರಜೆ ಇತ್ತಲ್ದಪ್ಪ. ಹೌದು, ಈಗ ಐತೋರು ಎಂತ ಮಾಡುದಪ್ಪ? ಐತೋರ ಅಲ್ಲ, ಪ್ರತಿ ಐತೋರ್ ನಂಗೆ ಫೋನ್ ಮಾಡುದು ಇತ್ತ, ಹೆಂಗಿದ್ರಿ ಮಾವ ಹೆಂಗಿದ್ರಿ ಮಾವ ಅಂತ. ಈಗ ಸುದ್ದಿಯೇ ಇಲ್ಲ, ಬೈಕೇರ ಸುತ್ತಾರ ಬತ್ರ ಕೇಮ್ದಿಲ್ಲ, ಒಂದು ಫೋನ್ ಮಾಡುದಿಲ್ಲ. ಆ ನಂಗಂತೂ ನಂಗ ಅನುಮಾನ ಅಪ್ಪಯ್ಯ, ಇದು ಕೆಲಸ ಮಾಡುದು ಇಲ್ಲ ಬೇರೆ ಐತೋರು ಎಂತ ಇರತ್ತೆ ಕೆಲಸ ಹೇಳು ಕಾತಿಲ್ಲ. ಈಗೆಲ್ಲ ಎಂತ ಎಂತ ಪೇಪರ್ ಎಂತ ಎಂತೆಲ್ಲ ಬರ್ತತ್ತೆಲ್ಲ, ಮನೆ ಕೆಲಸ ಮನೆ ಕೆಲಸ ಅಂದ್ರೆ ಬೇರೆ ಅಂತ ಮಾಡ್ತಿತ್ರು ಎಂತ ಕಾತಿಲ್ಲ. ಈಗ ಏ ದೇವ್ರ, ನಾಳೆ ಪೇಪರ್ ಎಂತರು ಈ ಗಣಸಿನ ಬಗ್ಗೆ ಬೇಡದಿದ್ದೆಲ್ಲ ಬಂದು ನಾನು ಎಂತ ಮಾಡುದಪ್ಪ? ಅಡಿಗೆ ನೀವ್ ಒಂದ್ ಕೆಲಸ ಮಾಡಿ, ಅವಳೊಂದು 15 ದಿವಸ ಮನೆ ಕರ್ಕೊಂಡು ಹೈಕಣಿ ಮಾಡಿ. ನಂಗೊಂದು ಪ್ರಾಜೆಕ್ಟ್ ಇತ್ತು, ಈಗ ಜರ್ಮನಿ ಪ್ರಾಜೆಕ್ಟ್, ಅದು ನಾಡು ಫಿನಿಶ್ ಮಾಡೋಕಿತ್ತು. ಇದು ಇವಳ ರಗಳಿಗೆ ಅದನ್ನ ಫಿನಿಶ್ ಮಾಡೋಕೆ ಆತಿಲ್ಲ ನಂಗೆ. ಟಾರ್ಗೆಟ್ ಕೊಟ್ಟಿರು ಹೌದಾ? ನಾನು ಹಗ್ಲು ರಾತ್ರಿ ವರ್ಕ್ ಮಾಡದೇ ಇದ್ರೆ, ಆ ಟಾರ್ಗೆಟ್ ಫಿನಿಶ್ ಮಾಡದೇ ಇದ್ರೆ ನನ್ನ ಕೆಲಸ ತಿಂತೆಗಿತ್ತು. ಕೆಲಸ ಉಳಿಸ್ಕೊಂಡಿದ್ದಲ್ಲ ಮಾಡ್ಕೋಬೇಡ್ದ, ಇದಕ್ಕೆ ಬರೀ ಹೇಳ್ರ ಒಂದು ಭಾಷೆ ಬತ್ತಿ. ಟಾರ್ಗೆಟ್ ಕೊಟ್ಟರಕ್ಕೆ ಅವ್ರ ಮನೆಗೆ ಹೋಗಿ ಬಟ್ಲಿಡಿ, ಉಂಬು ಅನ್ನ ಸರ್ ನಮ್ಮ ಮನೆಗೆ ಅಂತ ಕೈಕಂತ್ರಿ, ಆ ಟಾರ್ಗೆಟ್ ಕೊಟ್ಟರ ಮನೆಗೆ ಬಟ್ಲಿಡಿ. ಒಂದು ಅನ್ನ ಮಾಡಿ, ನಾವು ಎಲ್ಲರ ಕಣಗೆ ಮನೆ ಕಟ್ಟ ಸಾಲ ಇತ್ತು, ಕಾರ್ ತಗೊಂಡ್ ಸಾಲ ಇತ್ತು, ಅದೆಲ್ಲ ತೀರ್ಸ್ಕೋಬೇಡ್ದ. ಕ್ವಾಲಿಟಿ ಕ್ಯಾಂಟೀನ್ ನಂಬರ್ ಅದು ಎಷ್ಟು ವ್ಯಾಪಾರ ಆತ? ಬರೀ ಅವ್ರ ಸಂಬಳದವರಿಗೆ ಕೆಲಸ ಸಂಬಳ ಕೊಡೋಕೆ ಸೈ ಅದು ಬಿಟ್ಕೊಂಡು ಇಲ್ಲ ಲೆಕ್ಕ ಎಲ್ಲ ಆಯ್ತು ಅಪ್ಪ. ಎಲ್ಲಿ ಕಾಣ್ ಇದ 3 ತಿಂಗಳು 4 ತಿಂಗಳು ಲೆಕ್ಕ ಇತ್ತ, ಈಗ ಒಂದು ಸಂಗ ಬರುಕೋದು ಕಲ ಬತ್ತ ಲೆಕ್ಕಲ ಸಮ ಕಟ್ ಮಾಡ್ತಲ್ದ ಇದ್ರೆ ನಂದೊಂದು ಇಷ್ಟು ಲೆಕ್ಕ ಈಗ ಹೆಚ್ಚಿತ್ತು ಗಣ 4-5 ಪುಟ ಇದೊಂದು ಲೆಕ್ಕ ಮಾಡಿಕೊಡಿ ಅಂದ್ರೆ ಆತಿಲ್ಲ. ಮನೆದ ಹೆಂಡತಿದ ಕ್ಯಾಂಟೀನ್ ಕೆಲಸ ಒಂದು ಆತಿಲ್ಲ. ಅದ್ ಯಾರು ಟಾರ್ಗೆಟ್ ಕೊಡ್ತಾರ? ಜರ್ಮನಿಯರ ಭೂತಾನ ಅಂಬ್ರ ನೇಪಾಳ ಅಂಬ್ರ ಇದೊಂದು ಟೋಟಲ್ ಹೊಡಕಾತಿಲ್ಲ ಮಾರೆ ನಿಂಗೊಂದು. ಆಮೇಲೆ ಸುಮ್ಮನೆ ಆಯ್ಕೊಂಡು ಅದನ್ನೆಲ್ಲ ಪೆನ್ ಪುಸ್ತಕ ಕ್ಯಾಲ್ಕುಲೇಟರ್ ಹಿಡ್ಕೊಂಡು ಮೊಬೈಲ್ ಹಿಡ್ಕೊಂಡು ಮಾಡ್ಲಕ್ಕೆ ದೊಡ್ಡ ಲೆಕ್ಕ ಅಂತ ಅಲ್ಲ. ಯಾಕಂಡಿ ನಂಗೆ ಮೊದಲೆಲ್ಲ ಒಂದು ಮೀಟಿಂಗ್ ಗೀಟಿಂಗ್ ಅಟೆಂಡ್ ಮಾಡ್ಕಾರೆ ಎಷ್ಟೆಲ್ಲ ಕಷ್ಟ ಇದ್ದೀತ, ಈಗ ಹಂಗಲ್ಲ, ಎಲ್ಲ ವಿಡಿಯೋ ಕಾನ್ಫರೆನ್ಸ್ ಹಂಗೆ ಇರತ್ತೆ, 5-10 ನಿಮಿಷ ಅರ್ಧ ಗಂಟೆ ಫಿನಿಶ್ ಆಗಿಬಿಡುತ್ತೆ. ಮೊದಲೆಲ್ಲ ಹಂಗಲ್ಲ, ಆ ಟೈ ಕಟ್ಕೊಂಡು ಕೋಟಂಗೆ ಆ ಸೆಕೆ ಆ ಬಿಸ್ಲಂಗೆ ಎಲ್ಲ ಯಾರು ಇದು ಮಾಡ್ತಾ ಇದ್ರು, ಈಗ ಹಂಗಲ್ಲ, ಆರಾಮ್ ಟೀ ಶರ್ಟ್ ಹಾಕೊಂಡು ಈಗೆಲ್ಲ ಮೀಟಿಂಗ್ ಎಲ್ಲ ಇದ್ರೆ ಮಾತ್ರ ಅದು ಚಡ್ಡಿ ಹಾಕೊಂಡ್ರು ಆಯ್ತು ಟೈ ಕಟ್ಕೊಂಬರ ಇಷ್ಟು ಮಾತ್ರ ಕಾಮದಲ್ಲ ಹಂಗೆ ಮತ್ತೆ ಪ್ಯಾಂಟ್ ಎಲ್ಲ ಹಾಕಂತಿಲ್ಲ. ಇವತ್ತೇನೋ ಈಗ ಅಲ್ಲೊಂದು ಹೊರಗೋಗಿ ಬಂದೆ ಪ್ಯಾಂಟ್ ಹಾಕೊಂಡಿದೆ ಬಿಟ್ಟರೆ ಇಲ್ಲ ನಾ ಚಡ್ಡಿ ಮತ್ತೆ ಟೀ ಶರ್ಟ್ ಹಂಗೆ ಇಪ್ಪದು. ಹೌದು, ಮೊದಲು ಆಗ ಶಾಲೆಯಲ್ಲಿ ಮಕ್ಕಳೆಲ್ಲ ಹಂಗೆ ಹೇಳ್ತಿದ್ರು, ಎಷ್ಟು ಆರಾಮ್ ಹೋಯ್ತಾ ಫುಲ್ ಗಾಳಿ ಹಾಕಿ ಆರಾಮ್ ಇರತ್ತೆ. ಇದು ಹಂಗಲ್ಲ, ಮೊದ್ಲು ಅದಕ್ಕೆ ಆ ಟೈ ಬೆಳಿಗ್ಗೆ 8 ಗಂಟೆಗೆ ಕಟ್ಕೊಂಡು ಹೋದ್ರೆ ಸಾಯಂಕಾಲ 8 ಗಂಟೆವರೆಗೆ ಎಷ್ಟೊತ್ತಿಗೆ ಬಿಚ್ಚಿ ಬೀಸಾಡೋದು ಮಗ ಆತಿ. ಹೌದು, ಈಗ ಟೋಟಲಿ ಫ್ರೀ ಹತ್ಕಾಣಿ. ಓ, ಈಗ ಊರು ಸುತ್ತಕ್ಕೆಲ್ಲ ಇಲ್ಲ, ಈಗ ಊರು ಸುತ್ತಕ್ಕಿಲ್ಲ, ಆ ದುಡ್ಡೆಲ್ಲ ಉಳಿತು ನಮ್ಗೀಗ ಫುಲ್ ಸಂಬಳ ಫುಲ್ ಉಳಿತು. ಹೌದು, ಮತ್ತೆ ಮನೆ ಊಟ ಎಂದ್ರೆ ಬೇಕಾದ್ರೆ ನಿಮ್ ಕಣಗೆ ಈಗ ಪಾಯಸ ತಂದಿರಿ. ಊರು ಸುತ್ತೋದ್ರೆ ಸ್ವಲ್ಪ ಒಳ್ಳೆ ಇದ್ದೀರಿ, ಈಗ ಸ್ವಲ್ಪ ಅದೊಂದು ಖುಷಿ ಆತಿತ್ತೆ. ಈಗ ರಗಳಿ ಮಾತಾಡ್ರಿ, ಬೆಳಿಗ್ಗೆ ಎದ್ದು ಒಂದು ತಿಂಡಿ ತಪ್ಪದು ಹಿಂಗ್ ಜರ್ಸು, ಒಂದು ಆ ಕಾಪಿ ತಪ್ಪದು ಹಿಂಗ್ ಹೊತ್ತಾಕುದು, ಅರ್ಧದಲ್ಲಿ ಬಿದ್ರು ಬಿತ್ತು, ಒಂದು ತಲೆ ಮೇಲೆ ಒಂದು ಹಾಕುದಿಲ್ಲ ಪುಣ್ಯಾದ್ಗಿತ್ತಿ. ಅದು ಒಂದು ನೀವು ಒಳ್ಳೆ ಗಳಿಗೆ ನಂಗೆ ಮಾಡಿರಿ, ಏನು ದಿನಕ್ಕೊಂದು ಪ್ಯಾಕೆಟ್ ಬೇಕಂತ ಗುಡ್ಡಿ ನೀವೆಂತ ಹೇಳುದ? ಆಗಳಿಕ್ಕೆ ಬೆಂಗಳೂರು ಮಂಗಳೂರು ಉಡುಪಿ ಅಂದಲ್ಲಿ ತಿರ್ಗಾಡ್ತಿದ್ದೀರ, ಆಗಳಿಕ್ಕೆ ಲೈಕ್ ಅಂದ್ರೆ ಈಗ ಕಂಪೋ ನಂಗೆ ಅದೇ ಲೈಕ್ ಅಂಬಂಗೆ. ಡೆಲ್ಲಿ ಎಲ್ಲ ಓತಿದ್ರೆ ಅಲ್ಲ, ಡೆಲ್ಲಿ ರಾಜಸ್ಥಾನ ಎಲ್ಲಿ ಕಲ್ಕತ್ತಾ ಎಲ್ಲೆಲ್ಲ ಓತಿದ್ರು. ನೀವೇನ್ ಹೇಳಿ ಕೂತಲ್ಲಿ ಹೇಳುದಿಲ್ಲ ನಂಗೆ, ಯಾಕೋ ಡೌಟ್ ಕೂತ್ ಕುಂಡಿಗೆ ಬೇರ್ ಬಂತೇನೋ ಅಂದಳೆ ಕೂತಲ್ಲೇ. ಅದಾಯ್ತಾ, ಇನ್ನೊಂದಂತ ಈಗ ಹೇಳ್ರ ಇಲ್ಲೆಲ್ಲ ಮೀಟಿಂಗ್ ಎಲ್ಲ ಆತಿಪ್ಪಂಗೆ ಒಂದು ಕೂತ್ರು ಲೈಕ್ ಹತ್ತಂದ್ರೆ ಅಲ್ಲ ಕಂಪ್ಯೂಟರ್ ಆಗಿದ್ದರೆ ತೋರುತ್ತಿಲ್ಲ ನಂಗೆ ಗೊತ್ತಿಲ್ಲ ಅಪ್ಪ, ನಾ ಮೀಟಿಂಗ್ ಅಪ್ಪ ದಿಲ್ ಕುಕ್ ನನ್ ಕ್ವಾಲಿಟಿ ಕ್ಯಾಂಟೀನ್ ಆಗಿರ್ತಲ್ಲ ಹಂಗ ಕಾಣ್ಲಾ. ಮೊನ್ನೆ ಇತ್ಲೆ ಒಂದ್ 5-10 ದಿನ ಕೆಳಗೆ ಒಂದ್ 7 ಜನ ಹಿಂಗೆ ಬಂದಿರ್ ಕಾಗದ ಕೊಡುಕೆಂತಕ್ಕೋ ಅವು ಹಿಂಗ ಒಳಗೊಳಗೊಳಗೆ ನಂಗೆ ಹೇಳುದು ನಂಗೆ ಎಂತಕ್ ನಂಗೆ ಹೇಳ್ತಂಕಂಡ್ರೆ ಈಗ ಅನ್ಸೋದೇ ನಮ್ನಿ ಸಿರಿಯಾಸ ಮಾಡ್ಕೊಂಡಿಲ್ ಕಂಪ್ಯೂಟರ್ ಮುಂದೆ ಕೂಕೊಂಡಿ ಇದ್ದೆ, ಆದ್ರೆ ಮೀಟಿಂಗ್ ಅಲ್ಲ ಬೇರೆ ಅಂತಕೋ ಕುತ್ಕೊಂಡು ಸಿಕ್ಸ್ ಇದು ಹಾಕೊಂಡು ಪುಂಚೆ ಕಂಡರು ಕೇಳುಕಿಲ್ಲ ಬಿಡುಕಿಲ್ಲ ಇದು ಎಲ್ಲಿ ಸಿರಿಯಾಸ ಅನ್ಕಂಡು ಅವ್ರ ಹತ್ರ ಯಾಸ ಅನ್ಕ ಸೀದಾ ಹಾರೋ ನಂಗೆ ಗೊತ್ತಿಲ್ಲ ಅಪ್ಪಯ್ಯ. ಅಲ್ಲ ಕಾಣಿ ಹಿಂಗಿನ ಮರೀದಿತ್ತೆ ವ್ಯಾಪಾರ ಎಲ್ಲ ಮಾಡ್ತೀವಿ ಗಣಸ್ ಮನೆಗೆ ಹೈಕಂಡ ಆಗಳಿಕ್ಕೆ ಶಿಸ್ತ ಕೆಲ್ಸಕ್ಕೆ ಒಪ್ಪತ್ತಿ ಲೈಕ್ ನಮಗೆ ಕ್ಯಾಂಟೀನ್ ಬದಿಗೆಲ್ಲ ಚಾ ಕುಡುಕಿ ತಿಂಡಿ ತಿಂತಲ್ಲ ಬತ್ತಿರಲ್ಲ ಅವ್ರಲ್ಲಿ ಎಷ್ಟು ಲೈಕ್ ಮಾಡ್ಕೊಂಡು ಬರ್ತಿಲ್ಲ, ಇದಕ್ಕೊಂದು ಮೈ ಇಲ್ಲ ಮಂಡಿ ಇಲ್ಲ ಎಂತಿಲ್ಲ. ನೀ ಕೆಲಸ ಮನೆ ಮಾಡಿದ್ರೊಳಗೆ ಅಪ್ಪಯ್ಯ ಒಂದು ಕಾಂಬಾರ್ ಕಂಡಿಗೆ ನೆಗ್ಗೆಡು ಪರಿಸ್ಥಿತಿ ಮಾಡ್ಕಂತ ಬೇಕೈದಲ್ಲ ನಮ್ ಕಂಡಗಿದ್ದರಿಗೆ. ಅಳಿ ಅಂದ್ರೆ
ಅಲ್ಲದೆ ಮೊದಲು ನಿಮ್ದು ಮುಖದಂಗ ಒಂದು ಒಳ್ಳೆ ಲವ ಲವಿಕೆ ಕಳ ಕಳೆಗೆ ಒಂದು ಒಳ್ಳೆ ಕಳೆ ಇದೆ. ಈ ಕಡೆ ಒಂದಮ್ಮ ನೀ ಮಂದ ಆದಂಗ ಒಂದಮ್ಮ ನೀ ಕಾಯಿಲೆ ಬಿದ್ದವ್ರ ಕಾಣಂಗ ಎಂತ ಆಯ್ತು ನಿಮ್ದು? ಇದೆಂತ ಈ ರೆಸ್ತಿಗೆ ಇದೆ ಅಲ್ಲ ಈ ರೆಸ್ತಿಗೆ ಎಂತ ಹೇಳೋದು ಮಾರ್ರೆ. ಮನೆ ಹೆಂಗೆ ಇದ ಕಡೆ ದಿವಸ ಇದೇ ರಗಳಿ ಯಾರೇ ನಾನು ಎಂತ ಮಾಡೋದು? ಇದು ರಗಳಿ ಇವ್ರಿ ರಗಳಿಯಾ ಇದ್ರ ರಗಳಿಯಾ ಈ ರಗಳಿ ಯಾರು ತಪ್ಸ್ಕೊಂಡ್ಲಕ್ಕ ಈ ರಗಳಿಯಿಂದ ಆ ನಮ್ಮನೆಯಿಂದ ಮನೆ ಹೆಂಗ್ ಕೂಕ. ಈಗ ಮೊದ್ಲು ನಾವು ಹೊರಗಡೆ ಹಾಫ್ ಸಮಿಗೆ ಒಂದಲ್ಲೆಲ್ಲ ಉಳಿತಿತ್ತು, ಒಂದೆಲ್ಲ ಜೊತೆಗೆ ಒಂದು ಪಾರ್ಟಿ ಮಾಡ್ತಿತ್ತು, ಏನೋ ಗಮ್ಮತ್ತಂಗೆ ಮಾಡಿ ಒಂದು 2-3 ದಿವಸ ಆಗಿ ಮನೆ ಬತ್ತಿತ್ತು. ಈಗ ಅದು ಯಾವುದೂ ಇಲ್ಲ, ಕಂಪ್ಯೂಟರ್ ಮುಂದೇ ಕೂಕಮ್ಮ. ಸಾಯಂಕಾಲದ ಹೊತ್ತಿಗೆ ಯಾರು ದೋಸ್ತಿ ಫೋನ್ ಬರ್ಕೇ ಇದಿಲ್ಲ, ಏ ರಾಜೇಶ ಬಾ ಮಾರೆ ಅನ್ನೇಳಿ ಹೇಳಿ ಶುರುವಾಯ್ತಿಲ್ಲ. ಪಾತ್ರ ಹೊತ್ತಾಕೋಕೆ ಸೌಂಡ್ ಶಬ್ದ ಹಾಪ್ಗೆ ಪಾತ್ರೆ ಶಬ್ದ ಹಾಪ್ಗೆ ಗಂಟನಾದ ಶುರು ಆಯ್ತು. ಆಯ್ತಾ ಸ್ವಲ್ಪ ಆಯ್ತಲ್ಲ, ಎಲ್ಲಿಗೆ ಹೋಗ್ಬೇಕಾತ್ತು? ಮನೆ ಹಿಂಗೆ ಕೂಕಮ್ 24 ಗಂಟೆ ಮನೆ ಹಿಂಗೆ ಎಷ್ಟೇಳಿ ಕೂಕಂತ ಬರೀ ರಗಡಿ ಹಿಡಿದು ಐತೆ. ಒಂದ್ ಈ ಕಂಪ್ಯೂಟರ್ ರಗಡಿ, ಒಂದ್ ಇದೊಂದು ರಗಡಿ, ಮತ್ತು ಒಂದೇ ಉದಾಹರಣೆ ಕಾಣಿ. ನಾವೀಗ ಇಲ್ಲ ಆಫೀಸ್ ಹಂಗೆಲ್ಲ ಹೋಗಿ ಎಲ್ಲರೂ ಹುಷಾರಿಲ್ದಿದ್ರೆ ಅಲ್ಲಿ ಯಾರು ನಮ್ಮನ್ನ ಕಾಂಬರಿರುತ್ತೆ? ಇಲ್ಲ ಹಂಗಲ್ಲ, ಮೊನ್ನೆ ಜ್ವರ ಬಂತು ಮನೆ ಕಂಡು ಪುರ್ಸದಳಿಗೆ ವರ್ಕ್ ಮಾಡಿದೆ, ಯಾಕೆ ಮಾಡಿ ಕಣ್ಕೊಂಡಿದ್ದಾಳೆ. ಇಲ್ಲ ನಾನು ಏನು ಹೇಳೋದಲ್ಲ, ಸ್ವಲ್ಪ ಬೈಯ್ಯದೊಂದು ಹೆಚ್ಚಾರು ಸ್ವಲ್ಪ ಅಡ್ಡಿಲ್ಲ, ಗಂಜಿಯೋ ಇದೆಲ್ಲ ಕೊಟ್ಟಾಳು. ಅಲ್ಲದೆ ಒಳ್ಳೆ ತೆರೆದು ಇಲ್ಲೇ ಕೂತ್ಕೊಂಡು ಕಣ್ಕ ಇತ್ತ ಖಾಲಿ ತೆರೆದು ನೀವೆಲ್ಲ ಹಾಕಿ ಸುತ್ತಾಡಿ ಬಂದ್ರೆ ಅವ್ರಿಗೆ ಗೊತ್ತಾಗ್ತದೆ? ಆಜಿ ಬೈ ಸುತ್ತಾಡ್ಕಿ, ವಿಡಿಯೋ ಕ್ಯಾಮರಾ ಆಫ್ ಮಾಡ್ಕೊಂಡು ಸುತ್ತಾಡ್ಕ ಬರ್ಲಕ್ಕೆ. ಆದ್ರೆ ಏನಾರ ಈಗ ನಾನು ದೊಡ್ಡ ಪೊಸಿಷನ್ ಇದ್ನಲ್ಲ, ಏನು ಪ್ರಾಬ್ಲಮ್ ಬಂದ್ರೆ ಕೂಡಲೇ ಕೂಡಲೇ ಕಾಲ್ ಬತ್ತ ನೀವು ಅಟೆಂಡ್ ಮಾಡ್ಲಿಲ್ಲ ಅನ್ನೇಳಿ ಹೇಳಿ ಅಷ್ಟೊತ್ತಿಗೆ ಇಲ್ಲ ಇರ್ಕಾತ್ ಎಲ್ಲ ಹಾರು ಮಗಿನ ಕಣ ಚೆಂಚ್ಕೊಂಡು ಹೋಯ್ಕೆ. ಮೊದ್ಲಾರು ಕಾಣಿ, ಈಗ ನಾವು ಈ ರಾತ್ರಿ ಹೋಗ್ಲೆಲ್ಲ ಕೆಲಸ ಮಾಡಿ ರಜೆಗೆ ಜಲ ತಗೊಂಬಾತಿತ್ತು, ಈಗ ಮನೆ ಹಿಂಗೆ ಸ್ವಾಮಿ ರಜೆ ಅಂತದ ಮನೆ ಹಿಂಗೆ ಇದ್ಕೊಂಡು ವರ್ಕ್ ಮಾಡಿ ಅಂತ ಎಂತ ಮಾಡುದು ಮಾರ್ರೆ. ಮತ್ತೊಂದೇ ದುಡ್ಡೆಲ್ಲ ಸುಮಾರು ಉಳಿತು. ಈ ಉದಾಹರಣೆಗಳು ಹೊರಗಡೆ ಹೊರ ನಾವ್ ಎಂತ ಮಾಡ್ತಿತ್ತು? ಹೋಟ್ಲ್ ತಿಮ್ಮದು ಅದು ಮಾಡುದು ಇದು ಮಾಡುದು ಎಲ್ಲ ದುಡ್ಡು ಕೊಡ್ಕಲ್ದ. ಈಗ ಇದು ಮನೆ ಹಿಂಗೆ ಬಿಸ್ಕೆಟ್ ತಿಂದ್ರೆ, ಈಗ ಬಿಸ್ಕೆಟ್ ತಿಂದ್ರೆ ಈಗ ಕರ್ಗೊಂಡು ಹೆಣ್ಣು ಬಂದಿತ್ತು ಏನೋ ಮಾಡಿ ತಂದು ಕೊಡ್ತಾಳೆ. ಈಗ ಎಂತ ಮಾಡಿ ಬೈದ್ರು, ಅದೇನು ಅಡ್ಡಿಲ್ಲ ಬೈದ್ರು. ನಿಮ್ದೊಂದು 10% ಗುಣ ಅವಳಿಗೆ ಬಂದಿತ್ತು, ನೀವು ಪಾಯಸ ತಗ ಬಂದ್ರಲ್ಲ ಹಾಗೆ ಅದನ್ನ ಹೋಲ್ಡ್ ಮಾಡಿ ಕೊಡ್ತಾಳೆ. ಆಯ್ತಾ? ಮತ್ತೆ ಕಾಣಿ, ಈಗ ನಮ್ದು ಜೀವನ ಒಂದು ರೀತಿ ಈ ಬ್ಯಾಲೆನ್ಸ್ ಆಗ್ತಿ ನಾವ್ ಇದು ಮಾಡ್ಕೊಂಡು. ಈಗ ಕ್ಯಾಟ್ರಿಂಗ್ ಅಂತ ಹೇಳುದ್ಕಾಣಿಕೆ ವರ್ಕ್ ಫ್ರಮ್ ಬೆಂಗಳೂರಂಗ್ ಇದ್ದಿತ್ತು, ಈಗ ಒಂದ್ ಆಯ್ತು ಜೀವ ಕಂಡ್ರೆ ಅಬ್ಬಿ ಹೇಳುದು ಗಂಡು ಒಳಗಿತ್ತಂತ ಅದಕ್ಕೆ ಬಪ್ಪದೇ ಇಲ್ಲ. ಎಂತ ಫಂಕ್ಷನ್ ಆಗ್ಲಿ ಒಂದು ಜೀವ ಹೊತ್ತಂದ್ರೆ ಅವ್ ಮಗು ಹೊರಗೆ ಬರ್ತಿಲ್ಲ. ಕಂಪ್ಯೂಟರ್ ಇಂಜಿನಿಯರ್ ಒಳ್ಳೆ ಲಕ್ಷ ಕಟ್ಲಿ ದುಡ್ಡು ಸಂಪಾದನೆ ಹೊರಗೆ ಕಾಮುಕಿಲ್ಲ. ಎಲ್ಲ ಬಂದ್ರೆ ಹಿಂಗೆ ಬಂದ್ರು ನಾನು ಹಿಂಗೆ ಮಾತಾಡೋದು ಹೆಂಗಿದೆ ಅಂದ್ರೆ ಅವರು ಫೋನ್ ಹಂಗೆ ಇರ್ತದೆ, ನಾನು ನನ್ನ ಹತ್ರ ಮಾತಾಡ್ತಂದು ಅನ್ಸುದು ಅವ್ರು ಫೋನ್ ಹಂಗೆ ಮಾತಾಡೋದು ಇದ್ರಂಗ ನಿಮ್ ಕಣಗೆ ನಮ್ಗೆ ಎರಡೇ ಅದ್ ನಮ್ಮ ಬರಲ್ಲ ಅಲ್ಲ ನಿಮ್ಗೆ ನಿಮ್ ಯಾವ ಇಲ್ಲಿ ಕೇಳಿ. ನಾವೀಗ ಬೆಳಿಗ್ಗೆ 5 ಗಂಟೆಗೆ ಎದ್ಕೊಂಡು ವಾಕಿಂಗ್ ಎಲ್ಲ ಹೊತ್ತನೆ, ಮತ್ತೊಂದು ಅದು ಅಡ್ಡಿಲ್ಲ, ಮತ್ತೊಂದು ಇದ್ರ ರಗಳಿ ಇತ್ತಲ್ಲ ಹಾಗೆ ನಾವೀಗ ದಪ್ಪ ಇಲ್ಲಿಲ್ಲ. ಇದೇ ತರ ನಾವ್ ಒಂದು ಮೇಂಟೈನ್ ಮಾಡ್ಕೊಂಡು ಇತ್ತು. ಹಂಗಾರೆ ಅಂತ ಮನೆಗೆ ಹೆಂಡತಿಪ್ಪಳೆಲ್ಲ ಜೋರ, ಹಂಗ ಹೆಂಡತಿದ್ದು ಗಂಡಂದ್ರೆಲ್ಲ ಸಪುರ ಇರಂದ್ ನಿಮ್ಲಕ್ಕು ಅಂತ. ನೀ ಇಷ್ಟೊತ್ತರಿಗೆ ಅಪ್ಪ ಏನತ್ರ ಹೇಳಿದೆ ಅಲ್ಲ, ಎಂತೆಲ್ಲ ಹೇಳಿದೆ ನಂಗೆ ಕೇಂತಿಲ್ಲ ನೀನ್ ಎಣ್ಸ್ಕೊಂಡಿದ್ಯಾ ನಾವ್ ಇದು ಹೈಕಂಡ್ ಕೇಂತ ಗೊತ್ತಾಯ್ತಲ್ಲ ಎಲ್ಲ ಕೇಂದಿತ್ ನಂಗೆ ಕೇಂತಿತ್ತು ಎಂತೆಲ್ಲ ಹೇಳ್ದಳೀಗ ಇದು ಮೊರ್ಲ್ ಇದೊಂದು ಇದು ನಾ ಹೇಳುದಿಲ್ಲ ಮತ್ತೆ ನಂಗೆ ಹೇಳ್ಕೊಂಡಂಗೆ ಆಗ್ತದ ನಾನು ಯಾಕೆ ಹೇಳ್ಕೊಂಡು. ನಾ ಈಗ ಇವ್ರು ಹೇಳ್ರಿ ಕಣಿ ಕ್ಯಾಂಟೀನ್ ಹಬ್ದ್ರೆ ದುಡ್ಡು ಉಳಿತ ದುಡ್ಡು ಖರ್ಚು ಕಮ್ಮಿ ಮನೆಗೆ ಬಿಸ್ಕೆಟ್ ತಿಂದ್ರೆ ಸಾಕಂದ್ರೆ ನಾನು ಈಗ ಅದಕ್ಕೆ ಲೆಕ್ಕ ಪತ್ರ ಒಂಚೂರು ಹಿಂದೆ ಮುಂತಿಸಿ ಕಮ್ದ ನಂಗೆ ಇತ್ತ ಕೆಲ್ಪ ದುಡ್ಡು ಕಮ್ಮಿ ಅಂತ ಇತ್ತ ಪೂಷದು ಆಗಳಿಕೆ ಅದ್ಯಾವುದು ಇಲ್ಲೆಲ್ಲ ಕಂಪ್ನಿ ಇತ್ತಂಬಪ್ಪ ನಾನು ಅಬ್ದಿ ಹತ್ತಿರ ಅಂದ್ರೆ 1-1.5 kilometer ಆಚೆಗೆ ಅವು ನಮ್ಮ ಅಂಗಡಿಗೆ ಬಪ್ಪುದು ತಿಂಡಿ ತಿಮ್ಕಲ ಹುಡ್ಕಂಡು ಬೈಕ್ ಗಣ್ಗಳ 4-5 ಅವು ಇತ್ತ ಸುಮಾರು ಸಮಯ ಬತ್ತಿಲ್ಲ ಅವು ಇಲ್ಲೆಲ್ಲ ರೂಮ್ ಮಾಡ್ಕೆ ಇದ್ದಂಬ್ರ ಬಹುಶಃ ಅವು ಹಿಂಗೆ ಮನೆಗೆ ಮಕ್ಕಳ ಮೊಮ್ಮಕ್ಕಳು ಅಜ್ಜಿ ದಿಕ್ಕಳ ಅಜ್ಜಂದ್ರೆಲ್ಲ ಬಂದ್ರೆ ಪಾಸ್ ತಕೋಪತ್ರ ಮತ್ತ ಈ ಕೆಲ್ಸಕ್ ಬಪ್ಪು ಅಂಗಡಿಯಾರು ಅವ್ರ ಇವ್ರ ಮಾತ್ರ ಅಲ್ದಪ್ಪಯ್ಯ ಮತ್ತೇನ್ ಹೆಂಗ್ಸರ ಮನೆಗೆ ಹಾಕೊಂಡ್ರೆ ನಿನ್ ರೋಡ್ ಬಂದ್ ತಿರ್ಗ್ತಾಯ್ಕಂತ್ರ ನೀವೇನ್ ಮನೆಗೆ ಹಾಕೊಂಡ್ ಹೆಂಗ್ಸ್ಕೊಂಡ್ ಒಂದ್ ಕೆಲ್ಸರು ಮಾಡ್ತೀರ್ಯ ಅಲ್ಲಪ್ಪಯ್ಯ ಇಟ್ಲೇ ಇತ್ತಲ್ಲ ಫೋನ್ ಜಾಸ್ತಿ ನಂಗೆ ಒಂದು ಡೌಟ್ ಇತ್ತು
ಎಂತ ಡೌಟ್ ಎಂತ ಅದೇ ಆಗಳು ಹೇಳ್ದೆ ಕಾಣಿ ಈಗ ಅಡಿಸಿ ನಿಜ ಕೆಲಸ ಇಲ್ಲೇ ಇರ್ಕಪ್ಪಯ್ಯ ನಮ್ಮ ಆಚೆ ಮನೆ ನೀಲಕ್ಕ ಗಿಜ್ಜಕ್ಕ ಅವ್ರೆಲ್ಲ ಹೇಳುದ ಈಗ ಅವ್ರಿಗೆ ಕೆಲಸ ಇಲ್ಲೇ ಇರ್ಕ ನಿನ್ ಕಂಡಂಗೆ ಸುಮ್ಮನೆ ಸುಳ್ಳು ಸುಳ್ಳು ಹೇಳುದೇನೋ ಮನೆ ಸುಮ್ಮನೆ ಕೂತಿನೇನೋ ಮತ್ ಇಪ್ಪತ್ತ ಗಂಟೆಗೆ ಫೋನಾಗಿನ್ ಮಾತಾಡ್ತಿರ್ತ ಹಂಗೆ ಹೇಳೋ ಎಂತ ಇರ್ಕೇನೋ ಹಂಗಲ್ಲ ಅಂತ್ರ ಅಂದ್ರೆ ಅವ್ರು ನಾನು ಇಲ್ಲಿ ಮನೆ ಬದಿ ಇಪ್ಪುದಿಲ್ಲ ಅವ್ರ ಎಂತರಲ್ಲಿ ಬೇಕಾರಿಗೆ ಕರಾಚಿ ಬದಿ ಇಟ್ಟಿಗೆ ತಕೊಬ್ದೆಲ್ಲ ನಮ್ಮ ಮನೆ ಬಂದು ಬಂದು ಹತ್ತ ನಾನೇನ್ ಮನೆ ಬೀಗಲ್ಲ ಏನ್ ಹಾಕೋತಿಲ್ಲ ಈಗ ಸಿಕ್ತಲ್ಲ ಈಗ ಬೀಗ ಹಾಕೋಪ್ ಕತ್ತ ಚೆಕ್ ಮಾಡ್ಲಕ್ಕಲ್ಲ ಯಾರು ಫೋನ್ ಬತ್ತಣ್ಣ ಹೇಳಿ ಕಂಪನಿಂದ ಮಾವೆ ಮತ್ತೆ ಇವಳಿಗೆಲ್ಲ ದೋಸ್ತಿ ಹೆಂಗಿದಾರ ಗೊತ್ತಾ ಆ ಹೋಗ್ ಬಾರ್ದಿದ್ದವೇ ಎಲ್ಲ ದೋಸ್ತಿಗಳು ಒಂದು ಬೇಕಾಗದಿಲ್ಲ ಈ ಯಾರು ಇಲ್ಲಿ ಮನೆ ಕೆಲಸ ಮಾಡೋ ಸಮಯಕ್ಕೆ ಓ ಕೆಲಸ ಇಲ್ಲಿ ಏನು ಮನೆ ಬಂದಿನೇನು ಇದಕ್ಕೆ ಹೇಳು ಬಾಯ್ ಬತ್ತಿಲ್ಯ ಯಾಕರು ಓದ್ಸಿರಿ ಮಾರ್ರೆ ಅದಕ್ಕೆ ಒಂದು ಚೂರು ಗೊತ್ತಿಲ್ಲ ಹಂಗಾರೆ ನಾನು ಅದಕ್ಕೆ ಒಂದ್ಸತಿ ಬಿಟ್ಟೋದು ನಂಟೆ ಸಿಗಿನ ಆದ್ ಬ್ಯಾಡ್ ಅಂದ್ರೆ ಹೇಳ್ರೆ ಇದಕ್ಕೆ ಎಲ್ಲಿ ನನ್ ಗಂಟ ಹಾಕ್ರೆ ಇದ್ರಲ್ಲ ಅಳಿ ಅಂದ್ರೆ ಈಗ ವರ್ಕ್ ಫ್ರಮ್ ಹೋಮ್ ನಿಮ್ಗೆ ಇದ್ರಿಂದ ಎಂತ ಒಳ್ಳೇದಲ್ಲ ಎಂತ ಆಯ್ತು ಎಂತೂ ಒಳ್ಳೇದಿಲ್ಲ ಕಾರ್ಯಕ್ ಬರ್ದಿಲ್ಲ ಕಣಿ ಒಳ್ಳೇದಲ್ಲಿ ಹೇಳ್ರೆ ಈಗ ನಮ್ಮ ಕಡೆ ಬಸ್ ಚಾರ್ಜ್ ಅಲ್ಲಿ ಎಷ್ಟು ಖರ್ಚಾತಿತ್ತು ಅಲ್ಲಿ ಕ್ಯಾಂಟೀನ್ ಕೊಡ್ತಾರೆ ದುಡ್ಡೆಲ್ಲ ಕೊಡ್ತ ಈಗ ಮನೆ ಹಿಂಗೆಲ್ಲ ತಿಮ್ಕೆಲ್ಲ ಮತ್ತೆ ನಾವು ಎಲ್ಲಿ ಬೇಕಾದ್ರೆ ತಿರ್ಗ್ಲಕ್ ಈ ಗಾಳಿ ಆ ಪೊಲ್ಯೂಷನ್ ಆ ವಾತಾವರಣ ಹಾಳಾದ ಆರೋಗ್ಯ ಎಲ್ಲ ಹಾಳು ಮಾಡ್ಕೊಂಡು ಎಂತಕ್ಕೆ ಮತ್ತೆ ಎಷ್ಟೊತ್ತಿ ಬೇಕಾದ್ರೆ ವರ್ಕ್ ಮಾಡ್ಲಕ್ಕೆ ಭಾರಿ ಖುಷಿ ಆಗ್ತದೆ ಮತ್ತೆ ನೆಮ್ಮದಿ ಇರತ್ತೆ ಇದ್ರದೊಂದು ಕರ್ಕೇರಿ ಅಂದ್ರೆ ಬಿಟ್ಟರೆ ಬೇರೆ ಯಾವ್ದು ಕರ್ಕೇರಿಗಳಿಲ್ಲ ಅಲ್ಲಿ ಹೋರೆ ಅಲ್ಲಿ ಅಲ್ಲಿ ಪಾರ್ಟಿಗೆ ಹಾಪದು ಅಲ್ಲಿ ಇದಕ್ಕೆ ಹಾಪದು ಆ ದೊಡ್ಡದ ಹೋಟ್ಲಿಗೆ ಹಾಪದು ಆ ಬಸ್ ಹಂಗೆ ಹಾಪದು ಹಿಂಗಿಂದೆ ಎಲ್ಲ ತಲೆಬಿಸಿಗಳು ಬಿಟ್ಟರೆ ಮತ್ತೆ ಎಂತದು ಈಗ ರಜೆ ಎಲ್ಲ ಹೆಂಗೆ ಈಗ ರಜೆ ಮೊದ್ಲು ಕಣ ರಜೆ ಎಲ್ಲ ಸಿಕ್ಕ ಮೊದ್ಲೆಲ್ಲ 5 ವಾರ ರಜೆ ಇರ್ತಿತ್ತು ಮತ್ತೆ ಶನಿವಾರ ಅರ್ಧ ದಿನ ಎಲ್ಲ ರಜೆ ಇರ್ತಿತ್ತು ಈಗ ಈಗ ರಜೆ ಬೇಕಾದ್ರೆ ನಾವು ಯಾವಾಗ ಬೇಕಾದ್ರೆ ಇಲ್ಲಿ ಅಪ್ಲೈ ಮಾಡಿ ಹೈಕಂಡಕ್ ಮಾವ ಇಲ್ಲ ಅಂದ್ರೆ ಏನಲ್ಲ ನಾವೀಗ ಮನೆಗೆ ಇಪ್ಸ್ತೇವೆ ನಮ್ಮ ರಜೆ ಎಂತಕ್ಕೆ ರಜೆ ಎಂತಕ್ಕೆ ಮನೆಗೆ ರಜೆ ಎಂತಕ್ಕೆ ಅದು ಮಾಡಿರೋದು ನಮ್ಗೆ ಎಕ್ಸ್ಟ್ರಾ ಸಂಬಳ ಬರ್ತಾ ಇಲ್ಲಿಯಾ ಇದ್ದಾಗ ಹೇಳಿ ದುಡ್ಡು ಕಣಕ ಹೌದು ಮನೆಗೆ ಇರ್ತದ ಆದ್ರೆ ಒಂದು ಎಲ್ಲಾದ್ರೂ ನೀವು ಹೊರಗೆ ಬತ್ತಿಲ್ಲ ಮಾರ್ರೆ ನೀವು ನಂಬತಿ ಬಾರ್ದಿಗೆ 6 ತಿಂಗಳಾಯ್ತು ಅಂತೇಳಿ 6 ತಿಂಗಳಾಯ್ತು ಮೊದ್ಲು ನೀವು ತಿಂಗಳು ತಿಂಗಳಿಗಾದ್ರೂ ಬರ್ತಿದ್ರಿ ವಾರಕ್ಕೊಂದ್ಸಲ ಫೋನ್ ಮಾಡ್ತೀರಿ ಈಗ ಫೋನ್ ಕತ್ತಿಯೇ ಇಲ್ಲ ನಿಮ್ದು ಈಗ ಎಂತ ಆಯ್ತು ಗೊತ್ತಿ ಈಗ ನಂಗೆ ಒಂದು ಪ್ರಮೋಷನ್ ಸಿಕ್ಕಿತ್ತಲ್ಲ ಸ್ವಲ್ಪ ಜವಾಬ್ದಾರಿ ಸ್ವಲ್ಪ ಜಾಸ್ತಿ ಆಯ್ತು ನೀವು ಅವಳ ಕಡೆಗೆ ಮಾತಾಡ್ತಿರಲ್ಲ ಪ್ರಮೋಷನ್ ಯಾರು ಕೊಡ್ತಾರೆ ನೋಡಿ ನೀವು ಇಪ್ಪುದಿ ಅಂತ ಬರೋ ಮಾತು ಬರ್ದಿದ್ದು ಒಂದು ಅಳಿಯಬೇಕ ಮಾರ್ರೆ ನೀವು ಪ್ರಮೋಷನ್ ಕೊಟ್ಟದ್ದು ಯಾರಂತ ಕೇಳ ಅಲ್ಲ ನೀವು ಈಗ ನೀವು ಫೋನ್ ಮಾಡಿದ್ರೆ ಎಷ್ಟು ದಿವಸ ಆಯ್ತು ಫೋನ್ ಮಾಡಿರಿ ರಿಕ್ಷೆ ಮಾಡ್ಕೊ ಬತ್ತಿ ಕರುಕಂತೂ ಬತ್ತಿಲ್ಲ ಒಂದೆಂತಾರು ಒಂದ್ ಮನೆಗೆ ಎಂತಾರು ಬೇಕಾದ ಎಂತಾರು ತರ್ಕ ಎಂತಾರು ಒಂದ್ ಸಣ್ಣ ಪುಟ್ಟದ ಕೇಮ್ ಫೋನ್ ಮಾಡ್ರು ಅದಕ್ಕೂ ಫೋನ್ ಎತ್ತದಿಲ್ಲ ನಂಗೆ ಇದು ಇಂತ ನಮ್ಮನೆ ನಾ ಕಾಣ್ಲಪ್ಪ ಇದು ಎಂತ ಅದು ವರ್ಕ್ ಫ್ರಮ್ ಹೋಮ್ ಅಂದ್ರ ಹಂಗಾರ ಈಗ ಕಾಣಿ ನಮ್ಗೆಲ್ಲ ಆಫೀಸಿಗೆ ಸಮಯಕ್ಕೆ ಯಾವ ಫಂಕ್ಷನ್ ಅಟೆಂಡ್ ಮಾಡೋಕಾತಿಲ್ಲ ಒಂದು ಮದಿ ಆಗ್ತಿಲ್ಲ ಉಪನಯನ ಇಲ್ಲ ಯಾವ ಇದಕ್ಕೂ ಕಾರ್ಯಕ್ರಮ ನಮ್ಗೆ ಹೋಗ್ಕಾತಿಲ್ಲ ಇತ್ತು ಈಗ ಹಂಗಲ್ಲ ಎಲ್ಲ ಕಾರ್ಯಕ್ರಮ ನಾನು ಹೋತೆ ಹೋಗಿ ಊಟ ಮಾಡ್ಕೊಂಡು ಬಂದು ಇದ್ರಲ್ಲಿ ಕೂತ್ಕೊಂಡ್ಬಿಡ್ತೆ ಅಲ್ಲಿದ್ದಲ್ಲ ಬೆಂಗಳೂರು ಹಂಗೆ ಡೆಲ್ಲಿ ಹಂಗೆ ಬಾಂಬೆಲಿ ಸಮಯಕ್ಕೆಲ್ಲ ನಮ್ಮ ಹಾಪ್ಗೆಲ್ಲ ಆತಿದ್ದೀತಾ ಆತಿಲ್ಲ ಅದಕ್ಕೆ ಎಷ್ಟು ಜನ ಈಗ ಸಂಬಂಧಿಕರೆಲ್ಲ ಗುರ್ತಾ ಇದ್ರೆ ಸಂಬಂಧ ಅದ್ರಿಂದ ಹತ್ತಿರ ಆಯ್ತು ಸ್ವಲ್ಪ ಸುತ್ತಾಡಿ ಮಾರಿ ಆಚೆ ಈಗ ಒಂದೊಂದು ಪೇಪರ್ ಅಲ್ಲ ಹೋತಿದ್ದ ಮಾವಯ್ಯ ಮಾವಯ್ಯ ನಾನು ಹೋತಿ ವರ್ಷದೊಳಗೆಲ್ಲ ಹಟ್ಪ ಇಲ್ಲ ಇಲ್ಲ ನಾನು ಹೋತಿದ್ದೆ ಇದ್ದೋರ್ ನಾಳೆ ಇಲ್ಲ ನಾಳೆ ಎಲ್ಲಾದ್ರೂ ಎಂತ ಅಲ್ಲಪ್ಪ ಈ ನಮ್ಮ ಫೋನ್ ಮೊಬೈಲ್ ಅನ್ಕೊಂಡಿದ್ದೆ ಅಂತ ಕಂಪ್ಯೂಟರ್ ಅನ್ಕೊಂಡು ಒತ್ತೆ ಕೂಕಂಡ್ರ ಮಾನಸಿಕಾತಿಲ್ಲ ಕೇಮ್ ನಾನು ನಮ್ಗೆ ಹಾರ್ಟ್ ಫೇಲ್ ಆತಿಲ್ಲ ಯಾಕೆ ಹೋಯ್ತ ನಮ್ಗೆ ಕೊಲೆಸ್ಟ್ರಾಲ್ ಪೂರ್ತಿ ಕರ್ಗೇ ಹೊತ್ತ ಕರ್ಸು ನನ್ನ ಮಷಿನ್ ಕೊಟ್ಟಿದೆ ಅಲ್ಲ ಅದು ಅದು ಕರ್ಸಿ ತೆಗಿತ್ತು ಅವ್ರು ಕೊಲೆಸ್ಟ್ರಾಲ್ ಕರ್ಸಿಯೇ ತೆಗಿತ್ತು ಅದೇನೂ ತೊಂದ್ರೆ ಇಲ್ಲ ಹಂಗ ಹೆಂಡತಿ ಅಂದ್ರೆ ಕೊಲೆಸ್ಟ್ರಾಲ್ ಕರ್ಸು ಮಿಷನ್ ಅಂದೇಳಿ ಹಂಗಾರೆ ಆಸ್ಪತ್ರೆಗೆಲ್ಲ ಕೊಲೆಸ್ಟ್ರಾಲ್ ಇದ್ದಾರಲ್ಲ ಆಸ್ಪತ್ರೆ ಅಬ್ಬೇಡ ಕೊಲೆಸ್ಟ್ರಾಲ್ ಅದು ಮ್ಯಾಲ್ ಹೋದೇ ಇಲ್ಲ ಅದು ಇದ್ದಷ್ಟೇ ಇರತ್ತೆ ಏನೂ ತೊಂದ್ರೆ ಇಲ್ಲ ಅಲ್ಲ ಅಳಿ ಅಂದ್ರೆ ಈಗ ಇದು ವರ್ಕ್ ಏನು ವರ್ಕ್ ಫ್ರಮ್ ಹೋಮ್ ವರ್ಕ್ ಫ್ರಮ್ ಹೋಮ್ ಇಂದ ಎಂತ ತೊಂದ್ರೆ ಇರಲಿ ಅಂತ ಇತ್ತ ಅಥವಾ ಖಾಲಿ ಒಳ್ಳೇದೇ ಆಯ್ತು ಒಳ್ಳೇದಲ್ದಪ್ಪ ಕೂಕಂಡ್ರೆ ಸಹಿಕ ಹಾಲ್ ನಿಡ್ಸ್ಕೊಂಡ್ ಬೆಳಿಗ್ಗೆ ಸಹಿಕದರಿ ನಿಮ್ಗೆ ಎಂತ ಅದು ಹೇಳಿ ಅದೆಲ್ಲ ಒಳ್ಳೇದು ಹಂಗೆ ತೊಂದ್ರೆಯೂ ಇತ್ತು ಎಂತ ಹೋಯ್ತಾ ಈಗ ಮೊದ್ಲೆಲ್ಲ ನಾವು ಅಲ್ಲಿ ಕಂಪನಿಗಳಲ್ಲಿ ಯಾರಿಗಾರು ಒಬ್ರಿಗೆ ವರ್ಕ್ ಅಸೈನ್ ಮಾಡಿ ಸೀದಾ ಎದ್ಕೊಂಡು ನಾವು ಬೇರೆ ಕಡೆ ಹೊಯ್ಲಕ್ಕೆ ಇದು ಹಾಂಗಾತಿಲ್ಲ ನಾವು ಇಂಟರ್ ಲಾಗಿನ ಕರೆಕ್ಟ್ ಇಲ್ಲೇ ಕೂತ್ಕೊಂಡಿರಕ್ಕ ಅದರಿಂದಲ್ಲ ಮತ್ತೆ ಆ ಮೀಟಿಂಗ್ ಗೀಟಿಂಗ್ ಅಂತ ಹೇಳಿ ಬೇರೆ ಬೇರೆ ಕಡೆ ಎಲ್ಲ ಹೋಗ್ಬೇಕಾತಿತ್ತು ನಮಗೆ ಅದ್ರಲ್ಲಿ ಸ್ವಲ್ಪ
ಮಾನಸಿಕವಾಗಿ ಸ್ವಲ್ಪ ಒಳ್ಳೇದಾತಿತ್ತದ. ಇಲ್ಲ ಹಂಗಲ್ಲ, ಈಗ ಒತ್ತಡಗಳು ಜಾಸ್ತಿ. ಮತ್ತೊಂದು ಹೇಳ್ರೆ, ಊರ್ ಬದಿಗೆ ಇಪ್ಪದ್ರಿಂದ ಒಂದಕ್ಕಿಂತ ಬಾರಿ ಖುಷಿ ಆತ್. ಈ ನಮ್ಮ ತೋಟ, ನಮ್ಮ ಮನೆ ಕೆಲಸ ಮಾಡಿ ಮಾಡೋ ಕೆಲಸ ಕಂಡ್ರೆ ಅಯ್ಯೋ ಐನ ಕೆಲಸ ಯಾರು ಮಾಡೋದು ಇಲ್ಲ ಅಂತೇಳಿ. ಅವಳು ಹೊರಗ್ ಹೋಗೋದೇ ಒಳ್ಳೇದಂಗೆ. ಮನೆಗೆ ಇದ್ದಿರಿತ್ತಲ್ಲ, ಈ ಕರ್ಕೇರಂಗಿತ್ತಲ್ಲ, ನಾನು ಮತ್ತು ಸಪರಾಗಿ ಬಿಡ್ತಿದ್ದೇನೇನು. ಈಗ ಇಲ್ಲ ಕಣಿ, ಈಗ ನಾಳೆ ಈಗ ಮಕ್ಕಳು ಈ ಕಣ್ಣಲ್ಲಿ ಕಣ್ಣು ಕಮ್ಮಿಕೆಲ್ಲ ಮನೆಯಲ್ಲಿ ಎಷ್ಟು ಒಳ್ಳೆ ಆಗ್ತಿ ವರ್ಕ್ ಫ್ರಮ್ ಹೋಮ್ ಇದ್ರೆ. ಇಲ್ದಿರಲ್ಲ ಆತಿಲ್ಲ ಕಣ್ಣು ಕಮ್ಮಿಕೆ ಕಣ್ಕಂತ್ರ ಮಕ್ಕಳು ಕಣ್ಕಂತ್ರ ಅಂದ್ರೆ ಅವು ಅಲ್ಲ ಆಚೆಗೆ ಕೆರಿಗಿರಿ ವಾಮಿಗಿ ಇದ್ರೆ ಹೋಗಿ ಮಕ್ಕಳು ಗುಳು ಬಿದ್ರು ಗೊತ್ತಾತಿಲ್ಲ. ಗೊತ್ತಾತ ನೀವು ಇಲ್ಲಿ ಬಂದು ಕೂತು ಇಷ್ಟು ಜೀವ ಗೊತ್ತಾಯಿಲ್ಲ. ಈ ಸಣ್ಣ ಮಕ್ಕಳು ಗುಳು ಬಾಮಿ ಬಿದ್ರೆ ಗೊತ್ತಾತ ನಿಮ್ಗೆ. ಎಂತದೇ ಮಾಡ ಇಂಜಿನಿಯರ್ಸ್ ಗೆ ಕೆಲಸ ಮಾಡು ಸಮಿಗೆ ಅವರದಷ್ಟು ಇದು ಬೇರೆ ಕಡೆ ಇರತ್ ಆಯ್ತಾ. ನೀನ್ ಹೇಳ್ದಂಗೆ ಸುಮ್ಮನೆ ನೀನ್ ಮಾತಾಡ್ತಿದ್ ಕೇಂದ್ರ ಎಣಿಸ್ಕೊಂಬೇಡ. ನಾವ್ ಕೇಳು ಗೊತ್ತಾಯ್ತಲ್ಲ, ಒಂದ್ ಕೇಮಿ ಈಚೆ ಬದಿ ಇರತ್ತೆ, ಒಂದ್ ಕೇಮಿ ಆಚೆ ಬದಿ. ನಂಗೆ ಈಗ ಗೊತ್ತಾಯ್ತ ಎಲ್ಲ ಈ ದೊಡ್ಡ ದೊಡ್ಡ ಕೆಲ್ಸ, ಈ ಕಂಪ್ನಿ ಇಂಜಿನಿಯರ್ ಊರಿ ಊರ ಅವ್ರದೆಲ್ಲ ಓನರ್ ಇರ್ತಾರಲ್ಲ ವಾಸ್ ಅಂತಾರಲ್ಲ ಇವ್ರ, ಅವ್ರ ಇವ್ರನ್ನೆಲ್ಲ ಎಂತಕ್ ಮನೆ ಕಳ್ಸಿರ್ ಗೊತ್ತಿತ್ತ ಅವ್ರಿಗೆ. ಇಲ್ಲ ಹಿಂಗೆ ಇವ್ರ ಇಲ್ಲಿ ನಂಗ್ ಮನೆ ಕೈಕಂಡ್ರೆ ಅವ್ ನಮ್ಗೆ ಅಂಡ್ ಅಲಿ ಹತ್ ಕಾಣಿ ಅವ್ರಿಗೆ ಅಲ್ಲಿ ಅಂಡ್ ಅಲಿ ಐತೆ ಆಫೀಸಾಗೆ. ಅದಕ್ಕೆ ಯಾರು ಅಂಡ್ ಅಲಿ ಮಾಡ್ತಾರಲ್ಲ ಅವ್ರನ್ನೆಲ್ಲ ಮನೆ ಕಳ್ಸಿ ಕೊಟ್ಟಿ. ಅದಕ್ಕೆ ಮನೆ ಓಡಿಸಿರ ಬಿಲ್ಡಿಂಗ್ ರೆಂಟ್ ಜಾಸ್ತಿ ಮತ್ತೆಂತ ಎಸಿ ಚಾರ್ಜ್, ಇಂಟರ್ನೆಟ್ ಚಾರ್ಜ್, ಆ ಚಾರ್ಜ್ ಈ ಚಾರ್ಜ್ ಅಂದ್ರೆ ಅವ್ರಿಗೆ ಕೋಟಿ ಗಟ್ಟಲೆ ಬಿಲ್ ಆಗ್ತ. ಈಗ ನಾವ್ ಇಲ್ಲೇ ವರ್ಕ್ ಮಾಡೋದ್ರಿಂದ ಅವ್ರಿಗೆ ಆ ಕೋಟಿ ಗಟ್ಟಲೆ ಎಲ್ಲ ಉಳಿತ್ ಕಂಪನಿಗೆ. ಅದನ್ನ ಕಂಪನಿ ಡೆವಲಪ್ ಆತಿ. ದೊಡ್ಡ ಆಫೀಸ್ ಇತ್ತು ಅಂತ ಹೇಳ್ತಿದ್ರು. ಹೌದು ಆಫೀಸ್ ಇತ್ತು, ಎಲ್ಲ ಇತ್ತು. ಹೌದ ಈಗ ಅದೆಲ್ಲ ಇತ್ತು, ಆದ್ರೆ ಅಲ್ಲೆಲ್ಲ ನೀವು ರೆಂಟ್ ಕೊಡೋದು ಅದು ಮಾಡೋದು ಅದೆಲ್ಲ ಕಮ್ಮಿ ಆಯ್ತು. ಆಗಲಿಕ್ಕೆ ಅವ್ರಿಗೆ ಕೋಟಿ ಗಟ್ಟಲೆ ಉಳಿತಿಲ್ಯ ನಾವು ಮಾಡೋದ್ರಿಂದ. ಈಗ ನಮ್ಗೆ ನಮ್ಗೆ ಕರ್ಕೊಂಡು ಹೋಗಕ್ಕೆ ಮಾಡೋಕೆ ಬಸ್ ಹಾಕ್ ಇದ್ರೆ ಕಾರ್ ಕಳಿಸಿ ಕೊಡಕ. ಈಗ ನನ್ನ ಪೊಸಿಷನ್ಗೆಲ್ಲ ನಾನೇ ಕಾರ್ ತಗೊಂಡೋಯ್ಕ ಪೆಟ್ರೋಲ್ ಚಾರ್ಜ್ ಎಲ್ಲ ಕೊಡ್ತಾರೆ. ಅದು ಅಲ್ಲದೆ ಇದ್ರೆ ಅವರೇ ಕಾರ್ ಕಳಿಸಿ ಕೊಡ್ತಾರೆ, ಕಾರ್ ಕಳಿಸಿ ಕೊಟ್ಟು ಡ್ರೈವರ್ ಸಂಬಳ ಕೊಡಕ್ಕೆ, ಕಾರ್ ಬಾಡಿಗೆ ಅಥವಾ ಕಾರ್ ಚಾರ್ಜ್ ಅದೆಲ್ಲ ಜಾಸ್ತಿ ಆತಿಲ್ಯಾ. ಅದೆಲ್ಲ ಉಳಿತಲ್ಲ ಅವರಿಗೆ. ಹಾಪ್ಗೆ ಇರತ್ತಪ್ಪ, ಈಗ ಹಾಪ್ಗೆ ಇರತ್ತೆ. ಈಗ ಸ್ವಲ್ಪ ಟೈಮ್ ಹಾಗೆ ಮಾಡಿರ ಅದು ಎಲ್ಲಿವರೆಗೆ ಕಾಣಿಕೆ. ಈಗ ಈಗ ನಾನ್ ನಿಮ್ ಓನರಿಗೆ ಒಂದ್ ಒಳ್ಳೆ ಐಡಿಯಾ ಕೊಡುದ. ನಿಮ್ ಓನರಿಗೆ ಬಿಲ್ಡಿಂಗ್ ಚಾರ್ಜ್, ಕಾರ್ ಚಾರ್ಜ್, ಡ್ರೈವರ್ ಚಾರ್ಜ್, ನೀರ್ ಚಾರ್ಜ್, ಬಿಸ್ಕೆಟ್ ಚಾರ್ಜ್ ಎಲ್ಲ ಅಲ್ಲಿಂದ ಉಳಿಸಿ ನಮ್ಮ ಮೇಲೆ ಹಾಕಿರಲ್ಲ. ನಿಮ್ ಓನರಿಗೆ ಒಂದ್ ಫೋನ್ ಮಾಡಿ ಕೊಡಿ. ಹಾಕ್ರೆ ತಡ್ಕಣೆ, ನಿಮ್ ಓನರಿಗೆ ಒಂದ್ ಫೋನ್ ಮಾಡಿ ಕೊಡಿ. ನಿಮ್ಮನ್ನೇ ಕೆಲ್ಸಿದ್ದೇ ತಗೋಕ್ ಹೇಳ್ತಿ, ಆಗ ಅವ್ರು ನಿಮ್ಗೆ ಇಲ್ಲಿ ಕೂಕೊಂಡು ಸಂಬಳ ಕೊಡ್ತಾರಲ್ಲ ಅದು ಇಲ್ಲಿ ನಿಮ್ ಓನರಿಗೆ ಒಳ್ಳೆ ಆಗ್ತ. ಯಾವ ಹೆಂಡತಿ ಅವ್ರು ಹಿಂಗ್ ಹೇಳ್ತಾರ? ನಮ್ ಕ್ಯಾಂಟೀನ್ ಕೆಲ್ಸಿದ್ದೆ ಅಲ್ಲಿ ಸೇರ್ಸ್ಕಂತಿ ಬನ್ನಿ ತೊಳೆದು ಒರ್ಸುದ. ಅದೇ ಎರಡ್ ಲೈಕ್ ಅತ್ ಅಲ್ಲ ನಿಮ್ಗೆ ಇದೇ ಹಂಗೆ ಅಲ್ಲ ಸರ್. ನಿಂಗಿತ್ತಲ್ಲ ನಿಂಗ್ ಹಾಗಿನ ಗಂಡನೇ ಸಿಕ್ಕಿತ್ತು. ತೊಳುವುದು ಒರ್ಸುವುದಕ್ಕೆ ಹೆಲ್ಸ್ತಾವ ಇದ್ದೀರ ನೀ ಲಾಯ್ಕ ಇರ್ತಿದ್ದೇನು ನಮ್ ಕಣಗಿದ್ರೆ ಸಿಕ್ಕ್ರಿ ಕಂಪ್ಯೂಟರ್ ಕೆಲಸ ಮಾಡ್ಕೊಂಡೆ ಹಿಂಗೆ ಇನ್ನು ಗುಡ್ಸು ಹೊಸು ಪಾದದೊಳಗೆ ಕೆಲಸ ಮಾಡಿ ಇನ್ಯಾವ ನಮನೆ ಮಾಡ್ತಿದ್ರ ನಿಮ್ಮ ಅಳಿಯ? ಈಗ ಸಣ್ಣ ಒಂದು ಕನ್ನಡಕ ಬಂದಿತ್ತು ಕೈಲಿ ಕಸಾಲಿ ಪೂರ. ಮಾಮ ಇಲ್ ಕಣಿ, ಈ ವರ್ಷ ಹಾಪದ ಕಣ್ಣು ದೃಷ್ಟಿ ಹಾಪದ ಅದೆಲ್ಲ ಸಹಜ. ನಾವು ಆ ಕಾಲದ ಜೊತೆಗೆ ಬದುಕ. ಈಗ ನಮ್ಗೆ ಏನ್ ಬೇಕು ಹೇಳಿ? ಈಗ ಈಗ ಸಂಪಾದನೆ ಬೇಕು, ದುಡ್ಡು ಬೇಕು, ಐಷಾರಾಮ ಜೀವನಗಳು ಬೇಕು ನಮ್ಗೆ ಅಲ್ದಾ. ನಾವ್ ಹೇಗಳಿಕೆ ಈಗ ಮನೆ ಕಟ್ಟಿ ಐದು ಕಾರ್ ತೆಗೆ. ಕೆಲವರೆಲ್ಲ ಕಾಣಿ 50 ವರ್ಷ ಆರು 70 ವರ್ಷ ಆರು ಒಂದು ಮನೆ ಕಟ್ಟುಕತ್ತ, ಒಂದು ಕಾರ್ ತಗೊಂಬಕತ್ತ. ಅದನ್ನೆಲ್ಲ ನಾವೀಗ ಮಾಡಿ ತಂದ್ರೆ ನಿಮ್ಗೆ ಹೆಮ್ಮೆ ಅಲ್ದ? ಈಗ ನಮ್ಮ ಅಳಿಯ ಹಿಂಗ್ ತಿರುಗ್ತಾ ಇದ್ದ, ನಮ್ಮ ಅಳಿಯ ಇಂಥ ಮನೆಯಂಗಿದ್ದ, ಈಗ ನಮ್ಮ ಅಪ್ಪ ಅಮ್ಮನಿಗೆ ಸರ್ ನನ್ನ ಮಗ ಹಿಂಗಿದ್ದ, ನಮ್ಮ ಸೊಸೆ ಹಿಂಗಿದ್ದಾಳ ಅನ್ನೇಳಿ ಹೇಳಿ. ಹೌದಲ್ದ, ಇದಕ್ಕೆ ಇದಕ್ಕೊಂದು ಮಂಡಿ ಪೆಟ್ಟದಕ್ಕೆ ಅರ್ಥ ಆತಿಲ್ಲ ಬಿಟ್ಟು. ನಾನೇ ನಿಮ್ ದುಡ್ಡಾಗಿಲ್ಲ, ನಾನು ನನ್ನ ಕ್ವಾಲಿಟಿ ಕ್ಯಾಂಟೀನ್ ದುಡ್ಡಾಗಿದ್ದದ್ದು ಅದೊಂದು ಇಪ್ಕೋಯ್ ಆಯ್ತು. ಇಲ್ದಿರ ನಿಮ್ಮನ್ನ ನಂಬ್ಕೊಂಡಿರೇ
ಸಮಕಟ್ಟಿ ಆಫೀಸಿಗೆಲ್ಲ ಅಲ್ಲಿ ಹೋಗ್ತಿದ್ದೀರಲ್ಲ ಆಗಳಿಕೆ ಸಂಬಳ ಬಂದೆಲ್ಲ ಹೇಳ್ತಿದ್ದೀರಪ್ಪ ಈಗ ಕೂತಲ್ಲಪ್ಪ ನಂಗೆ ಸಂಬಳ ಬಂದು ಗೊತ್ತಿಲ್ಲ ಒಂದಂತ ಹೇಳುದಿಲ್ಲ ಅಪ್ಪ ಆಗಳಿಕೆ ಬಸ್ಸಿನ ಖರ್ಚು ತಿಂಡಿ ಖರ್ಚು ಅಂತ ಇಷ್ಟು ಅಲ್ಲಿ ಇಷ್ಟು ಹೇಳ್ರಿ ಹೆರ್ ಕೆಲ್ಸಕ್ಕೆ ಪತ್ತಿಗೆ ಈಗ ಎಲ್ಲ ಮನೆಗೆ ಹತ್ತಲ್ಲ ಈಗ ದುಡ್ಡು ಎಂತ ಕಮ್ಮಿ ಕೊಡ್ತಾರೆ ಕೇಳಿ ಹಂಗಾರೆ ಈಗ ಇಲ್ಲೂ ಹಂಗ ನಂಗೆ ಖರ್ಚು ಇಲ್ಲ ಈಗ ನಂಗೆ ಡಬ್ಬಲ ಇಲ್ಲ ಈಗ ಮನೆಗೆ ಇಪ್ಪುಕೋಯಿ ನಂಗೆ ಖರ್ಚಿಗೆಲ್ಲ ದುಡ್ಡು ಕೊಡ್ತಾರೆ ಕೇಳಿ ಈಗ ತುಂಬು ತಿಂಬುದಲ್ಲ ಸಂಬಳ ಕಮ್ಮಿ ಕೊಡ್ಲಿಲ್ಲ ಸಂಬಳ ಜಾಸ್ತಿಯೇ ಕೊಡ್ತಾ ಇದ್ರು ಕೂಳ ಹತ್ರ ಕಮ್ಮಿ ಅಂತ ಹೇಳದ್ದು ಇಲ್ಲಿ ಎಂದು ಹೋಯ್ತಾ ತಿಂಗಳಿಗೆ ನಾಲ್ಕು ಸರ್ತಿ ಆ ಡ್ರೆಸ್ ತಗೊಂಬಪ್ಪ ಇದು ತಗೊಂಡ್ಬಪ್ಪ ಅಲ್ಲಿಗೆ ಹೋಪ್ಪ ಇಲ್ಲಿಗೆ ಹೋಪ್ಪ ಕಂಪ್ಯೂಟರ್ ಅಲ್ಲಿಗೂ ಚೇಂಜ್ ಮಗಿನ ಕೊಡ್ತಾರ ಇಲ್ಲ ಇದು ಕಾಣಿ ನಾನ್ ಕಡೆಗೆ ಇವತ್ ಮೊನ್ನೆ ಹೇಳಿ ಇಟ್ಟಿದ್ದೆ ಅವ್ನ್ ತೆಗ್ದಿಟ್ಟಿದ್ದ ಅಂಗಡಿನೆ ಇವತ್ ತಕ ಬಂದಿ ಎಷ್ಟು ರೂಪಾಯಿ ಕೊಟ್ಟೆ ಅದೇ ಹೆಚ್ಚಿಲ್ಲ ನಿಮ್ ದುಡ್ಡೇನಲ್ಲ ನನ್ ಕ್ವಾಲಿಟಿ ಕ್ಯಾಂಟೀನ್ ಎಷ್ಟು ಮಾರುತ್ತೀಯ ಎಷ್ಟಿಲ್ಲ ಒಂದ್ 350 ರೂಪಾಯಿ ಅಷ್ಟೇ 3000 ರೂಪಾಯಿ ಹಿಡ್ಕೊಂಡ್ ತಿರುಗುವಾಗ 350 ರೂಪಾಯಿ ನಮ್ಗೆ ಗೊತ್ತಿ ಅಷ್ಟು ಅಂತ ಈಗ ಹೋಯ್ ತಕೊಂಡ್ ಬರ್ಕಂತೇಳಿ ಇದ್ರಂಗೆ ಬುಕ್ ಮಾಡಿ ತಪ್ಪು ಹೌದೇ ಅದಕ್ಕೆಲ್ಲ ಭಾಷೆ ಬರ್ತಿಲ್ಲ ನಾನು ಎಂತ ಹೇಳುದು ಹೇಳಿ ಬುಕ್ ಮಾಡಿಸೋದು ಅಪ್ಪಯ್ಯ ಒಂದ್ ಹೇಳ್ತಿ ಕಣೆ ಆಗಳಿಕಿ ಹೆರ್ ಕೆಲ್ಸಕ್ಕೆ ಹೋಗ್ಕೊಯ್ ಒಂಚೂರು ಸೂರ್ಯನ ಬೆಳಕ ಒಂಚೂರು ಗಾಳಿ ಗೀಳಿ ಎಲ್ಲ ಬೀಸಿ ಒಂಚೂರು ಮಾತ್ಕರ್ತಿಯವರು ಲೈಕ್ ಹಿಡಿತ್ ಇತ್ಲ ಒಳಗಾಯ್ಕೆ ಒಳಗಾಯ್ಕೆ ಅದೇ ರೂಮಿನ ಲೈಟ್ ಅದೇ ಫ್ಯಾನಿನ ಗಾಳಿ ತಕ್ಕ 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 ಒಂದಮ್ಮನಿ ಒಂಥರ ಎಂತಿಲ್ಲ ಒಂದಮ್ಮನಿ ನಂಗೆ ಒಂದ್ಸಲ ಅನ್ಸುದು ಈಗ ಅನ್ಸಿಲ್ಲ ಮಾನಸಿಕ ಡಾಕ್ಟರ್ ತೋರಿಸ್ಕೇನೋ ಅಂದಳಿ ಈಗ ನಿಮ್ಮ ಹತ್ರ ಹೇಳ್ರಿ ನಾನು ಅಲ್ಲಿಗೆ ಊಟ ಕೂತು ಇಲ್ಲಿಗೆ ಊಟ ಕೂತಿ ಅಂದಳಿ ಎಲ್ಲಿಗೂ ಹಾದಿಲ್ಲ ಅಪ್ಪ ಹೋಯ್ರಿ ನಿಮ್ಮ ನೀವಪ್ಪ ಆರು ತಿಂಗಳ ಮಾಡ್ತಿದ್ದೀರಾ ಹೇಳುದು ಇಲ್ಲ ಅನ್ಸಿಲ್ಲ ಅಲ್ಲಿಗೂ ಹತ್ತಿಲ್ಲ ಫೋನ್ ಮಾಡ್ರೆ ಎಲ್ಲಿಗೆ ಹತ್ತಿಲ್ಲ ಸುಳ್ಳು ಹೇಳುತ್ತೆ ಪೂರ್ತಿ ಅಂತ ಹೇಳುದಿಲ್ಲ ಅಲ್ಲಿ ಸಮಯ ನಾನು ಇಲ್ಲಿ ಉಂಡ್ಕ ಬಂದ್ರೆ ಗೊತ್ತ ನಂಗೆ ಅಲ್ಲಿ ಹೇಳ್ತಾರೆ ಪಕ್ಕದ ಮನೆ ನಿನ್ ಗಂಡ ಬಂದಿರ ಬರ್ಲೆ ನಂಗೆ ಮನೆ ಉಂಡು ಉಂಡು ಸಾಕೆ ಐತೆ ಇದೆ ಇದೇ ಅದೇ ರುಚಿ ಅದಕ್ಕೆ ನಾನು ಮಧ್ಯಾಹ್ನ ಅಲ್ಲಿ ಎಲ್ಲ ಹುಡುಕ ಯಾವ ಎಲ್ಲ ಫಂಕ್ಷನ್ ಇದು ಮದಿ ಪತ್ರಿಕೆ ಹುಡುಕೋದು ಉಪನಯ ಪತ್ರಿಕೆ ಹುಡುಕೋದು ಎಲ್ಲ ಯಾವ ಫಂಕ್ಷನ್ ಇತ್ಕೊಂಡು ಹುಡುಕೋದು ಆಯ್ಕತ್ತು ಊಟ ಗುಂಪಿ ಇದು ತಿಂದು ತಿಂದು ಯಾರದ ಇದೆ ಮಾಡಿ ಒಂದು ಮನೆಯವರಿಗೆ ಸಿಕ್ತಿರಿ ಅದ ಖಾಲಿ ಉಂಡ್ಕೊಂಡು ಸೀದಾ ಭಾರಿ ಖುಷಿ ಆಗ್ತವ್ರಿಗೆ ಯಾಕೆ ನಾವ್ ಕೆಲವು ವರ್ಷ ಆಯ್ತಲ್ಲ ಮಾರ್ರೆ ಮಾತಾಡ್ಸಿ ಬತ್ರಿ ಮಾತಾಡ್ಸಿ ಚಂದದಲ್ಲಿ ಮಾತಾಡ ಎಲ್ಲರೆಲ್ಲ ನಿಮ್ ಕಣ ಬತ್ರಿ ಖಾಲಿ ಉಂಬುದು ಒಪ್ಪುದು ಅದು ಯಾರಿಗೂ ಹೇಳುದಿಲ್ಲ ಇವಳ ಹತ್ರ ಮಾತಾಡೋದನ್ನ ಬೈತ್ ಬಿಟ್ರೆ ನಾವು ಉಳಿದರ ಹತ್ರ ಎಲ್ಲ ಭಾರಿ ಚಂದಂಗೆ ಮಾತಾಡು ಅಪ್ಪಯ್ಯ ಈಗ ಒಂದ್ಸಲ ಈಗ ಆಸ್ಪತ್ರೆ ಕರ್ಕೋರ್ ನಂಗೆ ಇಷ್ಟುದ್ದ ಬಿಲ್ ಆತ್ ಯಾರಿಗೆ ಗೊತ್ತಿತ್ತು ಬಿ ಪಿ ಶುರು ಆಯ್ತೋ ಶುಗರ್ ಶುರು ಆಯ್ತೋ ಥೈರಾಯ್ಡ್ ಶುರು ಆಯ್ತೋ ಕಿಡ್ನಿ ಪ್ರಾಬ್ಲಮ್ ಶುರು ಆಯ್ತೋ ಹಾರ್ಟ್ ಪ್ರಾಬ್ಲಮ್ ಶುರು ಆಯ್ತೋ ನಂಗಂತೂ ಗೊತ್ತಿಲ್ಲ ದೇವ್ರೆ ಇಲ್ಲ ಮನೆಗೆ ಹೋಗ್ಕೊಂಡು ಕಾಯಿಲೆ ಬರ್ತಿಲ್ಲ ಈಗಿನ ಹೆಂಡ್ರು ಇರ್ತಾರ ನಾ ಜಾಗೃತಿ ಇಂತಿಂತದ ಕಾಯಿಲೆ ಬತ್ತ ಏನು ಅಂದ್ರೆ ದೇವ್ರೇ ಬರ್ಬಾಡ ಹೇಳ್ತಾರೆ ದೇವ್ರ ಹತ್ರ ಇದು ಬಿಟ್ಕೊಂಡು ಇದಕ್ಕೆ ಯಾವ ಕಾಯಿಲೆ ಇತ್ತೇನು ಯಾವ ಕಾಯಿಲೆ ಬತ್ತೇನು ಕಾಯಿಲೆ ಇರ್ಲಿ ಇಲ್ದೆ ಇರ್ಲಿ ಈ ಮನೆ ಕೂತ್ಕೊಂಡು ಕೆಲಸ ಮಾಡೋರು ಇತ್ತಲ್ಲ ಒಂದ್ ಆರ್ ತಿಂಗಳಿಗೆ ಒಂದ್ಸಾದ್ರೆ ಡಾಕ್ಟರ್ ಹತ್ರ ಹೋಗಿ ನಮ್ ಕಂಡಾಗ ನಾಲ್ಕು ಕಸ್ಟಮರ್ ಹೊಟ್ಟೆ ಮಾತಾಡ್ಕೊಂಡು ಸಾಮಾನ್ ಹಾಕೋ ರೊಟ್ಟೆ ಅವ್ರ ಹೊಟ್ಟೆಗೆಲ್ಲ ಮಾತಾಡ್ಕೊಂಡು ಗೆಲ್ದಾಗೆ ಬಂದ ರೊಟ್ಟೆಗೆಲ್ಲ ಮಾತಾಡ್ಕೊ ಹೋಯಿ ಮನೆ ಬಂದಂಗೆ ಇಲ್ಲಿಗೆ ಸಾವಿರ ಕೆಲ್ಸದ ಈಗ ಅನ್ಸಿದ್ದು ಒಂದು ಪ್ರಯತ್ನಕ್ಕಿಲ್ಲ ಬಿಡಿ ಆರು ಒಂದು ನಮ್ಗೆ ಎಲ್ಲ ಇತ್ತಪ್ಪ ನಂಗೆ ಯಾಕೋ ಈಗ ಅನ್ಸಿಗೆ ಬಿ ಪಿ ಶುಗರ್ ಥೈರಾಯ್ಡ್ ಇನ್ನೆಂತ ಕಿಚ್ಚಿಡ್ ಕಾಯಿಲೆ ಎಲ್ಲ ಟೆಸ್ಟ್ ಮಾಡ್ಕೊಂಡು ನೀವೊಂದು ಅವಳು ಹೇಳದಕ್ಕೆ ಕುಣಿಬೇಡಿ ಮಾರ್ರೆ ಗೊತ್ತಾಯ್ತಾ ಅದೊಂದು ನರ್ಸ್ ಕಣ್ಣಿದ್ ಹೇಳತ್ತಣ್ಣ ಹೇಳಿ ನಮಗೆ ಕಾಣಿ ನಮ್ಗೆ ಎಂತದ್ ಕಾಯಿಲೆಗೆ ಇಲ್ಲ ಎಲ್ಲ ಇಲ್ಲ ನಾ ಮನೆ ಬೆಂಗಳೂರಿಗೆ ಹೋಯ್ನಲ್ಲ ಮನೆ ಮೀಟಿಂಗ್ ಹೋಯ್ನಲ್ಲ ಎಲ್ಲ ಚೆಕ್ ಮಾಡ್ಕೊ ಬಂದಿದೆ ಎಂತ ಇಲ್ಲ ನೀವೇನ್ ತಲೆ ವಿಷಯ ತಗೊಂಬುದು ಬೇಡ ಎಲ್ಲ ಸಮ ಇದ್ದೇನ ಗೊತ್ತಾಯ್ತಾ ಅದೆಲ್ಲ ಗೊತ್ತಿಲ್ಲ ನಮ್ಗೆ ಇದ್ರ ಕಡೆ ನಾವೇನ್ ಹೆಬ್ಬೆಟ್ಟ ಯಾರ ಹೆಬ್ಬೆಟ್ಟ ಹೆಬ್ಬೆಟ್ಟ ಇವ್ರಿಗೆ ಎಂತ ಗೊತ್ತಪ್ಪಯ್ಯ ನಿಂಗೆ ನಾನು ಹೇಳ್ನಲ್ಲ ಇವ್ರ ಮನ್ಸಿಗೆ ಈಗ ಹರ್ಗೋಯ್ ಕೆಲ್ಸ ಮಾಡೋರು ಸಸಾರ ಮನೆಯೊಳಗೆ ಕುಕ್ಕ ಒತ್ತೋರ್ ದೊಡ್ಡ ಹುಲಿ ನಿಂಗೆ ದಾನಿ ಒಚ್ಚುವನೆ ಸಿಕ್ಕಿತ್ತು ಅದಕ್ಕೆ ಅಲ್ಲ ಈ ಮನೆ ಏನೇ ಹೇಳಿ ಅಪ್ಪಯ್ಯ ನಂಗಂತೂ ಈ ಮನೆಯೊಳಗೆ ಕುಕ್ಕ ಕೆಲಸ ಮಾಡೋರು ನನಗಂತೂ ಅಡಿ ಅಬ್ಬಿಯ ಒಂದು ಎಡಿ ಕೆಲಸ ಮಾಡ್ತೀವಿ ಮಾವ ಅಲ್ಲೊಂದು ಅಂಗಡಿ ಬಾಡಿಗೆ ಇತ್ತ ಅಲ್ಲಿ ಕುಕ್ಕ ಕೆಲಸ ಮಾಡ್ತೀನಿ ಬಾಡಿಗೆ ನಿಮ್ಮ ಅಪ್ಪಾಯ ಕಟ್ಟತ್ರ
ನಿನ್ನ ಅಪ್ಪಾಯ್ ಕೊಡ್ಲಿ ನಂಗೇನ ಆತಿಲ್ಯಾ ಅಲ್ಲ ಅಂಗಡಿ ಅಂತ ಇಲ್ಲ ಅಂಗಡಿ ಅಂತ ಕೂಕೊಂಡ್ರೆ ವರ್ಕ್ ಫ್ರಮ್ ಹೋಮ್ ಆತಿಲ್ಲ ನಿನ್ನ ಅಪ್ಪಾಯ್ ಕೊಟ್ರು ಆತ್ ಮಾವೆ ನೀವು ಕೊಡಿ ತೊಂದ್ರೆ ಇಲ್ಲ ನಂಗೆ ಹ್ಯಾಂಗ್ ವರದಕ್ಷಿಣೆ ತಗೊಂಡಿಲ್ಲ ಅಲ್ಲ ಒಂದು ಕೊಟ್ಟಿರಲ್ಲ ಆರು ಈ ಇದೆಲ್ಲ ಸುರುವುದು ಇದು ಹೊಸ ನಮ್ ನೆಲದ ಅಪ್ಪಯ್ಯ ಅದೊಂದು ಕೊರೋನಾ ಅಂತೇಳಿ ಬಂದು ದೇಸೈ ಒಂದು ಶಾಲಿ ಎಲ್ಲ ಮನೆಗೆ ಸುರು ಆಯ್ತು ಈಗ ಇದು ಇದೆ ಇಂಥದೆಲ್ಲ ಸುರು ಆತು ಇನ್ನಿ ಅಂತ ಎಲ್ಲ ಬತ್ತ ದೇವರಿಗೆ ಗೊತ್ತು ಹೊಸ ನಮನೆ ಅಲ್ಲದೆ ಈಗ ಕಾಣಿ ಮನೆ ವೈಫೈ ಇಪ್ಕೋಸ್ಕರ ಇವಳು ಎಲ್ಲ ಫ್ರೀ ಅದನ್ನ ಕಾಮದಲ್ಲಿ ಇದೆ ವೈಫೈ ಇಂದ ಅದು ವೈಫೈ ಯಾವುದು ಕಂಪನಿ ಕೊಟ್ಟದಲ್ದ ಅದ ಮತ್ತೆ ಎಲ್ಲ ಅದೆಲ್ಲ ಉಳಿತು ಹೇಳುದಿಲ್ಲ ಬರೀ ಬಾಯಿ ಬಂದಂಗ ಒಂದು ಸೀರೆ ಕೊಡು ಕೇಳಿ ಬಾಯಿ ಸೀರೆ ಪ್ಯಾಂಟ್ ಶೀ ಟೀ ಶರ್ಟ್ ಅಲ್ಲ ಅದರ ಫ್ರೀ ಕೊಡ್ತಿರಂದ್ರೆ ಅಲ್ಲ ಎರಡು ಸೀರೆ ಕೊಡು ಕೇಳಿ ಸಲ ಹಬ್ಬಕ್ಕೆ ಅದೇ ಫೆಸ್ಟಿವಲ್ ಅಡ್ವಾನ್ಸ್ ಗೆ ಹಾಕುವ ಆಯ್ತಾ ಈಗ ಮನಸಿನಿಗೆ ಕೇಂದ್ರಪ್ಪಯ್ಯ ನನ್ನತ್ರ ಹೇಳಿದ ನಾನು ಹೇಳಿದ ಇದು ಬ್ಯಾಡ ಮರ ಜರದ ಕಂಪನಿ ಬ್ಯಾಡ ಅದನ್ನ ಇದು ಇಲ್ಲ ಮನೆಗೆ ಕುಕ್ಕ ಒತ್ತ ಕಣಕ ಇದು ಕೆಲಸ ಬಿಡಿನೇ ಮರ್ರೆ ಎಲ್ಲರೂ ಬೇರೆ ಕಾಮ ಅಪ್ಪನಿಗೆ ಏನ್ ಹೇಳ್ತಿ ಅಂತ ಹೇಳ್ರೆ ಈಗ ಒಂದು ಸುತ್ತ ಆರಾಮ ಒಪ್ಪುದಿಲ್ಲ ಎಂತ ಎಂತ ಇತ್ತಪ್ಪ ಇದು ಕೆಲಸ ಕಳ್ಕಂಡ್ರೆ ಮತ್ ಹುಡುಕುಕ್ಕೆ ಎಷ್ಟು ಕಷ್ಟ ಇದ್ ಹೋಯ್ತಾ ನಿಮ್ಗೆ ಅಯ್ಯೋ ಜನ ನಮ್ಗೋ ಕ್ಯಾಂಟೀನ್ ನಮ್ಗೆ ಕ್ಯಾಟ್ರಿಂಗ್ ಜನ ಬೇಕು ಈಗ ಮತ್ತೆ ಕ್ಯಾಟ್ರಿಂಗ್ ಜನ ಬೇಕು ಯಾರು ಜನ ಇವ್ರ ಹತ್ರ ಕ್ಯಾಟ್ರಿಂಗ್ ಓಡಾಟವೇ ಓಡಾಟ ಈಗ ನಮ್ದು ಒಂದು ಕೆಲಸಕ್ಕೆ 10,000 ಜನ ಅಪ್ಲಿಕೇಶನ್ ಹಾಕ್ತಾರೆ ಆಗಲಿ ಕೆಲಸ ಯಾರಿಗೆ ಕೊಡ್ತಾರೆ ಅವರು ಇದ್ದ ಕೆಲಸ ತಗೊಂಬಾತ್ತ ಇದಕ್ಕೆ ಏನಾದ್ರು ಒಂದು ಚೂರು ಅದಕ್ಕೆ ತಲೆ ಹಂಗೆ ಏನು ಮೆದ್ಲ ಒಂದು ಇತ್ತ ನೀವು ಹೇಳಿದಂಗೆ ಇದು ಈ ನಮ್ನಿ ಬಂಗದ ಗಾರು ಅಡ್ಡಿಲ್ಲ ಈ ಬಂಗದ ಕೆಲಸವೇ ಬೇಕು ಬಂಗಮದಲ್ಲ ಅದ್ರ ಸ್ವಲ್ಪ ನಾವು ಏನಾದ್ರು ಕಲು ಕತ್ ಹೊಸ ಇದು ಮಾಡಿ ಈಗ ಉದಾಹರಣೆ ಕಡೆ ಈ ಕಂಪನಿ ಒಳ್ಳೆ ಕೆಲಸ ಮಾಡ್ರೆ ಈ ಕಂಪನಿ ಸರ್ಟಿಫಿಕೇಟ್ ಇಟ್ಕೊಂಡು ಬೇರೆ ಫಾರಿನ್ ಹೋಗಿ ಎಲ್ಲ ಸೆಟ್ಲ್ ಆಗ್ಬೇಕಾಗ್ತ ಅದೆಲ್ಲ ಅರ್ಥ ಆತಿಲ್ಯಾ ಇದಕ್ಕೆ ಇದ್ದ ಕೆಲಸ ಬಿಟ್ಕೊಂಬ ನಂಬರ್ ಇದು ಮಾಡುದು ಈಗ ಫಾರಿನ್ ಒಪ್ಪದ ಆಲೋಚನೆ ಈಗ ಮತ್ತೆ ಈ ರಗಡಿಕ್ಕಿಂತ ಫಾರಿನ್ ಹಾಪದು ಒಳ್ಳೇದು ಇದು ಒಂದೇ ಇಲ್ಲ ಎಂತ ಕ್ಯಾಂಟೀನ್ ಕ್ವಾಲಿಟಿ ಕ್ಯಾಂಟೀನ್ ನಡ್ಸ್ಕೊಂಡು ಆರಾಮ ಇರು ನೀನು ಒಳ್ಳೇದು ನೀವು ಇಲ್ಲಿ ಮನೆಗೆ ನನ್ನ ಕೈ ಕಾಲಡಿ ಸಿಕ್ಕುಕ್ಕಿಂತ ಅಲ್ಲೆಲ್ಲರೂ ಕಣ್ಣ ಕಾಣದ ಪರದೇಶದಾಗ ಐಕೊಂಡ್ರೆ ನಂಗೇನೆ ನಂಗೆ ಒಳ್ಳೆ ನಂಗೆ ತಿಂಗಳು ತಿಂಗಳು ದುಡ್ಡು ಬಂತ ಹೇಳ್ನಲ್ಲೇ ಕಂಡ್ರೆ ಸಿಟ್ಟು ಬಪ್ಪು ಮನೆಗೆ ಒಳ್ಳು ಅವಳಿಗೆ ಎಂದು ಹೋಯ್ತಾ ತನ್ನ ಗಂಡ ಪೋಷ ಆಗಿ ಇರ್ಕೊಂಡು ಹೇಳಿ ಟೈ ಕಟ್ಕೊಂಡು ಕೋಟ್ ಹಾಕೊಂಡು ಸೂಟ್ ಹಾಕೊಂಡು ಎಲ್ಲ ಬರ್ಕನಳಿ ಹೇಳಿ ಅದು ಆಫೀಸ್ ಆಫೀಸ್ ಆಗಿ ಮಾಡ್ಲಕ್ ನಾವು ಇಲ್ಲಿ ಕೂಕೊಂಡು ಓದೆಲ್ಲ ಮಾಡೋಕತ್ತ ಇಲ್ಲ ನಾವು ಯಾವ ಕಂಫರ್ಟೇಬಲ್ ಡ್ರೆಸ್ ಇತ್ತು ಅದು ಹಾಕೊಂಡು ಕೂತ್ಕೊಳ್ಳ ಅದ್ರ ತಪ್ಪಲ್ಲಿ ಹೇಳೋಕತ್ತ ಕೇಂದ್ರ ಇದೆ ನಂದಡ್ದ ನಂದಡ್ದ ಕೆಲ್ಸ ಶಿವನೇ ಬಲ್ಲ ಇಲ್ಲಪ್ಪ ಅಲ್ದೆ ಅಳಿ ಅಂದ್ರೆ ಈ ವರ್ಕ್ ಫ್ರಮ್ ಹೋಮ್ ದಾಸಿಯಿಂದ ಒಂದು ನಯ ಪೈಸದು ನಿಮ್ಗೆ ಬರೀ ಲಾಭವೇ ಇಲ್ಲ ಅಂತ ಹೇಳೋದು ಅಲ್ಲ ಅಪ್ಪಯ್ಯ ಇಷ್ಟೊತ್ತು ಮಾತಾಡದ ಕೇಂದ್ರಗೆ ನಂಗೆ ಯಾವ್ದು ಪ್ರಯೋಜನ ಯಾವ್ದು ಪ್ರಯೋಜನ ಇಲ್ಲ ನಂಗಂತೂ ಒಂದು ಗೊತ್ತಾಯಿಲ್ಲ ಇದ್ರ ಮೇಲೆ ನಂಗೆ ಅಂತೂ ಗೊತ್ತಿಲ್ಲ ಅಪ್ಪಯ್ಯ ಮಾವಯ್ಯ ಎಂತ ಪ್ರಯೋಜನ ಇಲ್ಲ ಅಂತ ಹೇಳುದು ಬೇಡದೆ ಒಂದು ಪ್ರಯೋಜನ ಆಯ್ತು ಪ್ರಯೋಜನ ಆಯ್ತಾ ಹಾ ಎಂತ ಪ್ರಯೋಜನ ಆಯ್ತಿದೆ ನೀವು ಅಜ್ಜಿ ಹತ್ತಿದ್ರಿ ಹಾ